ನಮಸ್ಕಾರ ಇಂದಿನ ದಿಕ್ಸೂಚಿಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ಗಬರೀಶ್ ಅಕ್ಕಿ ಎಸ್ ಇವತ್ತು ನಾವು ಈ ಕೋವಿಡ್ನ ಬೈ ಪ್ರೊಡಕ್ಟ್ ಅಂತ ಹೇಳ್ಬೋದು ಅಥವಾ ಅದರ ಪರಿಣಾಮಗಳಲ್ಲಿ ಅಡ್ಡ ಪರಿಣಾಮಗಳು ಅಂತ ಹೇಳ್ತಾರಲ್ಲ ಆ ಥರ ಸಾಕಷ್ಟು ಪರಿಣಾಮಗಳು ನಮ್ಮ ಸಮಾಜದ ಮೇಲೆ ನಮ್ಮ ದೇಶದ ಮೇಲೆ ಬೀರಿದೆ ಸೊ ಆ ಥರ ಪರಿಣಾಮಗಳನ್ನ ನಾವು ನಮ್ಮ ಗಮನಕ್ಕೆ ಬಂದಿರೋ ಪರಿಣಾಮಗಳ ಬಗ್ಗೆ ನಮಗೆ ಗೊತ್ತಿದೆ ಆದರೆ ನಮಗೆ ಗಮನಕ್ಕೆ ಬರದೇ ಇರುವಂಥ ಸಾಕಷ್ಟು ಅಡ್ಡ ಪರಿಣಾಮಗಳು ಏನು ಹೇಳಿ ಈ ಕೋವಿಡ್ನಿಂದಾಗಿ ಆಗಿವೆ ಅಂಥದ್ದು ಒಂದು ಪರಿಣಾಮ ಏನಂದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ ಆಗಿರೋದು ಅಂದರೆ ಕಳೆದ ಐದು ಆರು ತಿಂಗಳಿಂದ ಮಾರ್ಚ್ನಲ್ಲಿ ಏನು ಕೋ ಲಾಕ್ಡೌನ್ ಆಯ್ತು ಅದಾದ ನಂತರ ಜೂನಿಂದ ಶುರು ಆಗಬೇಕಾಗಿತ್ತು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಸೊ ಅಕ್ಟೋಬರ್ ಹದಿನಾರಕ್ಕೆ ಇವತ್ತಿದ್ದೀವಿ ನಾವು ಸೊ ಇಷ್ಟು ತಿಂಗಳುಗಳ ಕಾಲ ಮನೇಲಿ ಇದ್ದಾಗ ಮಕ್ಕಳು ವಿಶೇಷವಾಗಿ ಹಳ್ಳಿಗಾರ್ಡನಲ್ಲಿ ಮನೆಯಲ್ಲಿರುವಂಥ ಮಕ್ಕಳು ಹೈಸ್ಕೂಲ್ಗೆ ಹೋಗಬೇಕಾಗಿರೋ ಮಕ್ಕಳು ಸೊ ಅವ್ರ ಮನೇಲಿದ್ದಾಗ ಏನಾಗುತ್ತೆ ದುಷ್ಪರಿಣಾಮ ಅಂದರೆ ಅವ್ರನ್ನ ಮದುವೆ ಮಾಡ್ತಾ ತಂದೆ ತಾಯಿಗಳು ಸೊ ಹೀಗಾಗಿ ಈ ವರ್ಷ ಬಾಲ್ಯ ವಿವಾಹಗಳು ಜಾಸ್ತಿ ಆಗಿದೆ ಸೊ ಅಂಥ ಒಂದು ಅಂಕಿಅಂಶನ ನಿಮಗೆ ಗೊತ್ತು ಹೇಳೋದಾದರೆ ಕಳೆದ ಐದು ತಿಂಗಳಲ್ಲಿ ನೂರ ಇಪ್ಪತ್ತೆರಡು ಈ ಥರ ಬಾಲ್ಯ ವಿವಾಹಗಳು ನಡೆದಿವೆ ಅದರಲ್ಲಿ ಹಾಸನ ಮೊದಲನೇ ಸ್ಥಾನದಲ್ಲಿದ್ದರೆ ಮೈಸೂರು ಎರಡನೇ ಸ್ಥಾನದಲ್ಲಿದೆ ವಿಶೇಷವಾಗಿ ಸೊ ಇದು ನಾವು ಗಮನಿಸಬೇಕಾಗಿರೋದು ಉತ್ತರ ಕರ್ನಾಟಕ ಯಾವಾಗಲೂ ಈ ಥರ ಸಂಖ್ಯೆಗಳು ಜಾಸ್ತಿ ಇರ್ತಿತ್ತಂತೆ ಆದರೆ ಈ ವರ್ಷ ಸೊ ದಕ್ಷಿಣ ಕರ್ನಾಟಕದಲ್ಲಿ ಹಾಸನ ಮತ್ತು ಮೈಸೂರಿನಲ್ಲಿ ಈ ಥರ ವಿವಾಹಗಳು ನಡೆದಿವೆ ಸೊ ಈ ಬಗ್ಗೆ ಇವತ್ತಿನ ಒಂದು ಗಂಟೆಗಳ ಕಾಲ ನಾವು ಚರ್ಚೆ ಮಾಡ್ತೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಲು ಚೈಲ್ಡ್ ರೈಟ್ಸ್ ಟ್ರಸ್ಟ್ನ ಪ್ರೊಜೆಕ್ಟ್ ಕೋಆರ್ಡಿನೇಟರ್ ಆಗಿರುವಂಥ ಟಿ ವೆಂಕಟೇಶ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ನಮಸ್ಕಾರ ವೆಂಕಟೇಶ್ ಸರ್ ನಮಸ್ತೆ ಇದರೊಂದಿಗೆ ನಮ್ಮೊಂದಿಗೆ ಇನ್ನೂ ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ಜಾಯಿನ್ ಆಗಲಿದ್ದಾರೆ ಅವರು ಯಾರು ಅಂದರೆ ಆರ್ ಟಿ ಇ ಅಂದರೆ ರೈಟ್ ಟು ನ ಕೋಆರ್ಡಿನೇಟರ್ ಆಗಿರುವಂಥ ಲಕ್ಷ್ಮೀ ಪ್ರಸನ್ನ ಅವರು ನಮ್ಮೊಂದಿಗೆ ಜಾಯ್ನ್ ಆಗಲಿದ್ದಾರೆ ಮತ್ತು ಜನವಾದಿ ಸಂಘಟನೆಯ ಮುಖಂಡರಾಗಿರುವಂಥ ವಿಮ್ಲಾ ಅವರು ಕೂಡ ನಮ್ಮೊಂದಿಗೆ ಜಾಯಿನ್ ಆಗಲಿದ್ದಾರೆ ಈ ಮೂರು ಜನರ ಜೊತೆ ನಾನು ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಸೊ ಸಲ ಈ ಒಂದು ವರದಿಯನ್ನು ಬರೋಣ ಬಾಲ್ಯ ವಿವಾಹದ ಕುರಿತಾಗಿ ದೇಶದಲ್ಲಿ ಬಾಲ್ಯ ವಿವಾಹ ನಿಷೇಧ ಆಗಿದೆ ಆದರೂ ಕೂಡ ಎಲ್ಲ ಕಡೆ ಸಂಪೂರ್ಣವಾಗಿ ಇದರ ನಿರ್ಮೂಲನೆ ಆಗಿಲ್ಲ ಕದ್ದು ಮುಚ್ಚಿ ಇದು ಅಲ್ಲಲ್ಲಿ ವಿಶೇಷವಾಗಿ ಹಳ್ಳಿಗಾರ್ಡಿನಲ್ಲಿ ನಡೀತಾನೆ ಇದೆ ಆದರೆ ಕೇವಲ ಹಳ್ಳಿಗಳು ಮಾತ್ರವಲ್ಲ ನಗರಗಳು ಕೂಡ ಈ ಪಿಡುಗಿನಿಂದ ಹೊರತಾಗಿಲ್ಲ ಅಂದರೆ ನಗರಗಳಲ್ಲಿ ಕೂಡ ವಿವಾಹ ನಡೆಯುತ್ತೆ ಇದೀಗ ಲಾಕ್ಡೌನ್ನ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಬಾಲ್ಯ ವಿವಾಹಗಳು ನಡೆದಿರುವುದು ಈಗ ಅಂಕಿ ಅಂಶಗಳಿಂದ ಬೆಳಕಿಗೆ ಬಂದಿದೆ ಶಾಲಾ ಕಾಲೇಜುಗಳು ಮುಚ್ಚಿರುವುದು ಕೂಡ ಇದಕ್ಕೆ ಒಂದು ಪೂರಕವಾದ ಅಂಶ ಅಂತಲೇ ಹೇಳ್ಬೋದು ಹಾಗಾದರೆ ಕಳೆದ ಐದು ತಿಂಗಳಲ್ಲಿ ಎಲ್ಲೂ ಎಲ್ಲಿ ಎಷ್ಟು ವಿವಾಹ ನಡೆದಿದೆ ಮತ್ತು ಎಷ್ಟು ದೂರುಗಳು ಬಂದಿವೆ ಅಧಿಕಾರಿಗಳು ಅಧಿಕಾರಿ ವರ್ಗ ಎಷ್ಟು ಇಂಥ ಬಾಲ್ಯ ವಿವಾಹಗಳನ್ನ ತಡೆದಿದ್ದಾರೆ ಜೊತೆಗೆ ಒಂದು ನಂಬರ್ನ ನೀವು ನೋಟ್ ಮಾಡಿಕೊಳ್ಳಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸೊನ್ನೆ ಒಂಬತ್ತು ಎಂಟು ಈ ನಂಬರ್ ಇದು ಏನೇಳಿ ಆ ಮಕ್ಕಳ ಮದುವೆಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ತಾ ಇದೆ ಎಲ್ಲೇ ಅಂತಂದರೂ ಕೂಡ ಈ ನಂಬರ್ಗೆ ನೀವು ಫೋನ್ ಮಾಡಿದರೆ ಏನಂದ್ರೆ ಸಂಬಂಧಪಟ್ಟವರು ಬಂದು ಅದನ್ನು ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದಿರ್ಬೋದು ಅಥವಾ ಮದುವೆ ತಡೆಯುವಂಥದ್ದಿರ್ಬೋದು ಎಲ್ಲ ಕೆಲಸಗಳನ್ನ ಅವ್ರು ಮಾಡ್ತಾರೆ ಸೊ ಎಲ್ಲದರ ಬಗ್ಗೆ ನಾವು ಮಾತಾಡೋಣ ಸೊ ಮೊದಲನೇದಾಗಿ ವೆಂಕಟೇಶ್ ಅವ್ರನ್ನೇ ಕೇಳೋದಾದರೆ ವೆಂಕಟೇಶ್ ಅವರೇ ನಾವು ಇದಕ್ಕಿಂತ ಮುಂಚೆ ಕೂಡ ಈ ಥರ ಒಬ್ಬರು ನಮಗೆ ಲಕ್ಷ್ಮೀ ಪ್ರಸನ್ನ ಅವರೇ ಮಾತಾಡಿದರು ಅಂದರೆ ಶಾಲೆ ಅನ್ನೋದು ಕೇವಲ ನಮ್ಮ ಸಮಾಜದಲ್ಲಿ ಶಾಲೆ ಅನ್ನೋದು ಕೇವಲ ವಿದ್ಯಾರ್ಜನೆಗೆ ಮಾತ್ರವಲ್ಲ ಅದಕ್ಕೊಂದು ಏನು ಒಂದು ಸಾಮಾಜಿಕವಾಗಿ ಒಂದು ಮಹತ್ವ ಏನಿದೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇರಬೇಕಾದ್ರೆ ಒಂದಷ್ಟು ವಿಚಾರಗಳನ್ನ ಹೇಳಿದರು ಸೊ ಆ ಟೈಮಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು ಸೊ ಸೊ ಇದು ಮುಖ್ಯವಾಗಿ ಕಾರಣ ಅಂದರೆ ಹೆಚ್ಚಳ ಆಗೋಕ್ಕೆ ಮುಖ್ಯ ಕಾರಣ ಕೋವಿಡ್ ಮತ್ತು ಲಾಕ್ಡೌನ್ ಅಂತಲೇ ಅನಿಸುತ್ತೆ ನಿಮಗೆ ಸರ್ ಇದು ಬದಲು ಸಹ ಸಾಕಷ್ಟು ನಡೀತಾ ಇತ್ತು ಆದರೆ ವರದಿಗಳಾಗ್ತಕ್ಕಂಥ ಪ್ರಕರಣಗಳು ಬಹಳ ಕಡಿಮೆ ಇತ್ತು ರಿಪೋರ್ಟಿಂಗ್ ಆಗ್ತಾ ಇರಲಿಲ್ಲ ಬಟ್ ಈ ಸಂದರ್ಭದಲ್ಲಿ ಒಂದಷ್ಟು ಹೆಚ್ಚಳ ಆಗಿದೆ ಈಗ ತಾವು ಹೇಳದಂತೆ ಏನು ನಮ್ಮ ಟೆನ್ ಎನ್ ನೈಟ್ ಮಕ್ಕಳ ಉಚಿತ ಸಹಾಯವಾಣಿ ಸಂಖ್ಯೆ ಕರೆಗಳು ಬಂದಿರೋದಿರಬಹುದು ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳಬ್ ಇಲಾಖೆಗೆ ದೂರಗಳು ಬಂದಿರತಕ್ಕಂಥದಿರಬಹುದು ಇದೆಲ್ಲ ಮತ್ತೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಆಯೋಗಕ್ಕೆ ಸಹ ದೂರಗಳು ಬಂದಿರೋ ಪ್ರಕರಣಗಳು ನೋಡುವಾಗ ಈ ಏಪ್ರಿಲ್ ಇಂದ ಇದುವರೆಗೂ ನೋಡುವಾಗ ಈ ಸಂದರ್ಭದಲ್ಲಿ ಅಂತೂ ಹೆಚ್ಚಾಗಿದೆ ಅದಂತೂ ಸತ್ಯ ಹೆಚ್ಚಾಗಿರ್ತಕ್ಕಂಥದ್ದು ಬಟ್ ಈ ಸಂದರ್ಭವನ್ನೇ ಬಳಸ್ಕೊಂಡು ಎಷ್ಟೋ ಕಡೆ ಏನಾಗಿದೆ ಕಡಿಮೆ ಜನ ಸೇರ್ತಕ್ಕಂಥದ್ದು ಹೆಚ್ಚು ಜನ ಸೇರಂಗೆ ಇರಲಿಲ್ಲ ಜೊತೆಗೆ ಖರ್ಚು ಕಡಿಮೆ ಮತ್ತೆ ದೂರ ದೂರ ಹೋದಂತ ಸಂಬಂಧಿಕರು ಎಲ್ಲಾನು ಮನೆಗಳಿಗೆ ಬಂದಿದ್ದಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನಾಗ್ತಾ ಇತ್ತಂದ್ರೆ ಮತ್ತೆ ಈ ಮೊಬೈಲ್ ಹೆಚ್ಚು ಬಳಕೆ ಆಗ ಆಗಿದಂಥ ಕಾರಣಗಳಿರ್ಬೋದು ಈ ಪ್ರಕರಣಗಳಿಂದ ಬಲವಳಂತೂ ಹೆಚ್ಚಾಗಿದೆ ಸರ್ ಅದಂತೂ ನಾವು ಒಪ್ಲೇಬೇಕರ್ತಕ್ಕಂಥದ್ದು ಮತ್ತೆ ಅದೇ ಸಂದರ್ಭಗಳಲ್ಲಿನೆ ಇವತ್ತು ನಮ್ಮ ಅಧಿಕಾರಿಗಳೆಲ್ಲ ಬೇರೆ ಬೇರೆ ನಮ್ಮ ಕೋವಿಡ್ ಏನು ನಿಯಂತ್ರಣ ನೀ ಆ ನಿಟ್ಟಿನಲ್ಲಿ ತುಂಬ ಮಂದಿ ಕಾರ್ಯನಿರ್ವೃತ್ತರಾಗಿದ್ದರು ಈ ಸಂದರ್ಭದಲ್ಲಿ ಸಹ ಕೆಲವರಿಗೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿರ್ತದೆ ಈ ಮಧ್ಯವರ್ತಿಗಳಿಗೆಲ್ಲ ಓಕೆ 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 ಅಂದರೆ ಅಧಿಕಾರಿಗಳು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಇದು ಎಲ್ಲರೂ ರಿಪೋರ್ಟ್ ಆಗಲ್ಲ ಇದನ್ನ ಯಾರು ನೋಡಲ್ಲ ಆಮೇಲೆ ಯಾರು ಮನೆಯಿಂದ ಹೊರಗಡೆ ಬರ್ತಾ ಇಲ್ಲ ಈ ಎಲ್ಲ ಒಂದು ದೇವಸ್ಥಾನದಲ್ಲಿ ಒಂದಷ್ಟು ಜನ ಸೇರ್ಕೊಂಡು ಅಥವಾ ಮನೆಯಲ್ಲೇ ಒಂದಷ್ಟು ಜನ ಸೇರ್ಕೊಂಡು ಬಾಲ್ಯ ವಿವಾಹ ಸಾಧ್ಯತೆಗಳು ಸಾಧ್ಯತೆಗಳು ಜಾಸ್ತಿ ಆಯಿತು ಓಕೆ ಸೊ ಸೊ ಬಟ್ ಕೆಲವೊಂದು ಗಮನಕ್ಕೆ ಬಂದಿರೋದನ್ನ ಅಧಿಕಾರಿಗಳು ತಪ್ಪಿಸಿದ್ದಾರೆ ಹೌದು ಯಾ ಸೊ ವೆಂಕಟೇಶ್ ಒಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡೆ ನಮ್ಮ ಸ್ವಾತಂತ್ರ್ಯೋತ್ತರದ ನಮ್ಮ ಭಾರತದ ಬೆಳವಣಿಗೆಯನ್ನು ಗಮನಿಸ್ತಾ ಹೋದ್ರೆ ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗಮನಿಸ್ತಾ ಹೋದರೆ ಹಳ್ಳಿಗಾರ್ಡ್ನಲ್ಲೂ ಸಾಕಷ್ಟು ಬೆಳವಣಿಗೆ ಆಗಿದೆ ನಗರ ಪ್ರದೇಶಗಳಲ್ಲೂ ಸಾಕಷ್ಟು ಬೆಳವಣಿಗೆ ಆಗಿದೆ ಈಗ ಸಾಮಾಜಿಕ ಏನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಅದರಲ್ಲಿ ಎಲ್ಲ ಅಂಶಗಳು ಕೂಡ ಇರುತ್ತೆ ಇಲ್ಲಿ ಒಂದು ಬಾಲ್ಯ ವಿವಾಹ ಅನ್ನೋದು ಕೇವಲ ಒಂದು ಏನು ಹೇಳಿ ಅದು ಆರ್ಥಿಕ ಸ್ಥಿತಿಗತಿಗೆ ಮಾತ್ರ ಒಂದು ಸಂಬಂಧಪಟ್ಟ ವಿಚಾರ ಅಲ್ಲ ಅದು ಒಂದು ಮೌಢ್ಯಕ್ಕೆ ಸಂಬಂಧಪಟ್ಟ ವಿಚಾರ ಯಾಕೆಂದರೆ ಯಾರೇ ಇರಲಿ ಅವ್ರು ಬಡವರು ಶ್ರೀಮಂತರು ಏನೇ ಇರಲಿ ಒಂದು ಹುಡುಗಿ ಅಥವಾ ಹುಡುಗ ಅವ್ನು ಚಿಕ್ಕವನಿದ್ದಾಗಲೇ ಅವ್ನು ಮದುವೆ ಮಾಡಿಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಅವರು ಇನ್ನೂ ಯಾವ ಕಾಲದಲ್ಲಿ ಬದುಕ್ತಾ ಇದಾರೆ ಅಂತ ನನಗನ್ಸುತ್ತೆ ಸೊ ಇದನ್ನ ಇದಕ್ಕೆ ಇದ್ರ ಬಗ್ಗೆ ಎಜುಕೇಟ್ ಮಾಡೋಕ್ಕೆ ಈವರೆಗೆ ನಡೆಸಿರೋ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಸಫಲ ಆಗಿದೆ ನಿಮ್ಮ ಪ್ರಕಾರ ಈಗ ತಮ್ಮ ಮೊದಲು ತಾವೇಳಂತೆ ಬಾಲ್ಯವಾಹಳ ಮೊದ್ಲೇನಾಗ್ತೈತೆ ಅಂತ ಅವೆಲ್ಲ ಕೇಳಿದಂಗೆ ತೊಟ್ಲಲ್ ಇದ್ದಂಗೆನೆ ಮದುವೆ ಮಾಡ್ತಾ ಇದ್ದ ಮಗು ಹುಟ್ಟಿದ ತಕ್ಷಣನೇ ಈ ಸಂಬಂಧಿಕರ ಈಗ ಹೆಣ್ಮಗು ಆಗಿದೆ ನನ್ನ ಮಗನಿಗೆ ಮಾಡ್ಕೊಳ್ಳೋದಂತ ಹೇಳಿ ಆಗ್ಲೇ ಒಂದು ಆ ತರದ ಒಂದು ಒಪ್ಪಿಗೆ ಮಾಡ್ತಾ ಇರ್ತಕ್ಕಂಥದ್ದು ನಂತರ ತೊಟ್ಲು ಸಾಂಗೆ ಅಂತ ಹೇಳಿ ಮೊದ್ಲು ಮಾಡ್ತಾ ಇದ್ದಂತ ಸಂದರ್ಭದಲ್ಲೇನೆ ತೊಟ್ಲ ತೊಟ್ಟಲು ಸಾಂಗ್ಯ ಅಂತ ಅಂದ್ರೆ ಅದು ಒಂದು ಪದ್ಧತಿ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲೇನೆ ಮಾತಾಡ್ಕೊಂಡ್ಬಿಟ್ಟು ಮದುವೆ ಆಗಿದೆ ಅಂತ ಅವ್ರಿಗೇನು ನೀವ್ ಹೇಳದಂಗ ತಿಳುವಳ್ಕ ಇರ್ತಾರಲ್ಲ ಅರಿವಿ ಇರ್ತಾರಲ್ಲ ಅವ್ರು ಬೆಳೆದ ನಂತರ ಎಷ್ಟೋ ಸಾರಿ ನಿಂತ ಹುಡುಗನ ಜೊತೆ ಮದುವೆ ಆಗಿದೆ ಅಂತ ಅಂತ ಹೇಳಿ ಗಮನಕ್ಕೆ ಬಟ್ ಆಗ್ತಕ್ಕಂಥ ಪ್ರಕರಣಗಳು ಈಗ ಈ ಬಾಲ್ಯವಾಹದ ಒಂದು ವಯಸ್ಸು ನೋಡಿದ್ರೆ ಹನ್ನೆರಡು ಹದಿಮೂರು ವರ್ಷ ಅಥವಾ ಹದಿನಾಲ್ಕು ವರ್ಷಕ್ಕೆ ಏರಿದೆ ಇದು ಒಂದು ಬೆಳವಣಿಗೆ ಅಂತಂದ್ರು ಬಟ್ ಬಾಲ್ಯವಾಹಗಳು ನಡೀತಾ ಸತ್ಯ ಇದು ಪ್ರಯತ್ನಗಳು ತ ನಮಗೆಲ್ಲ ಗೊತ್ತಿಲ್ಲ ಸಾಕಷ್ಟು ಮಂದಿ ಅಂದ್ರಿಂದನೇ ಬಾಲ್ಯವಾಹಕ್ಕೆ ತುಂಬಾ ಪ್ರಯತ್ನಗಳು ತಡೆಗಟ್ಟ ನಿಟ್ಟಿನಲ್ಲಿ ಆಗಿದೆ ಬಟ್

ಹೊಸ ಜಡ್ಜ್ಮೆಂಟ್ ಸಹ ಕೊಟ್ಟಿದೆ ಅದಕ್ಕೆ ಇದರಲ್ಲಿ ಎಲ್ಲಾ ಪೋಷಕರು ಗೊತ್ತು ಹೌದು ವಿವಾಹ ಮಾಡತಕ್ಕಂಥದ್ದು ತಪ್ಪು ಅಂತ ನೀವ್ ಹೇಳುವಂತೆ ನಮ್ಮ ದೇಶದ ಅಭಿವೃದ್ಧಿ ನೋಡ್ಬೇಕಾಗಿರ್ತಕ್ಕಂಥದ್ದು ನಾವ್ ಯಾವುದೋ ದೊಡ್ಡ ದೊಡ್ಡ ರಸ್ತೆಗಳು ಅಲ್ಲ ದೊಡ್ಡ ಕಟ್ಟಡಗಳಿಂದ ಅಲ್ಲ ಎಷ್ಟು ಮಂದಿ ಇವತ್ತು ಏನು ಬಾಲ್ಯವಾಹಗಳಿಗೆ ಒಳಗಾದಂತ ತಾಯಿ ಅಂದ್ರೆ ಮರಣ ಹೊಂತ ಇರತಕ್ಕಂಥದ್ದು ಗರ್ಭಿಣಿಯರಾದಾಗ ಎಷ್ಟು ಮಂದಿ ತಾಯಿ ಅಂದ್ರೆ ಮರಣ ಹೊಂತ ಇದ್ದಾರೆ ಅದೇ ತರ ಹುಟ್ಟಿದ ಆ ಮಕ್ಕಳಿಗೆ ಹುಟ್ಟಿತಕ್ಕಂತ ಮಕ್ಕಳು ಎಷ್ಟು ಮಂದಿ ಸಾಯ್ತಾ ಇದ್ದಾರೆ ಇದರ ಪ್ರಮಾಣ ಬಹಳ ಮುಖ್ಯ ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಆದ್ರಿಂದ ಎಲ್ಲಿಯವರೆಗೆ ಪ್ರತಿಯೊಂದು ಹೆರಿಗೆಗೂ ಹೋದಂತ ತಾಯಿ ಆರೋಗ್ಯವಾಗಿ ವಾಪಸ್ ಬರ್ತಾಳೋ ಹುಟ್ಟಿದ ಮಕ್ಕಳು ತಮ್ಮ ಪ್ರಾಣವನ್ನು ಕಳ್ಕೊಳ್ಳದೆ ಬದುಕು ಉಳಿತಾವೋ ಆಗ ನಮ್ಮ ದೇಶದ ಅಭಿವೃದ್ಧಿಯನ್ನು ನಾವು ಆ ನಿಟ್ಟಿನಲ್ಲಿ ಕಾಣಬಹುದಂತೇಳಿ ಸಾಕಷ್ಟು ಮಂದಿ ಹೇಳ್ತಾ ಇರ್ತಕ್ಕಂಥ ಅದಕ್ಕೆ ಈ ಒಂದು ಬಾಲ್ಯ ನೋಡುವಾಗ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥದ್ದು ಇವತ್ತು ಆ ಬಾಲ್ಯ ಒಳಗಾದಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ಇವತ್ತಿಗೂ ಅವರು ಒಂದು ಮಾನಸಿಕವಾಗಿ ಬೆಳವಣಿಗೆ ಆಗಿರೋದಿಲ್ಲ ದೈಹಿಕವಾಗಿ ಬೆಳವಣಿಗೆ ಆಗಿರತಕ್ಕಂಥದ್ದಿಲ್ಲ ಮತ್ತೆ ಅವರಿಗೆ ಸಂಸಾರವನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಗೊತ್ತಿರೋದಿಲ್ಲ ಅದ್ರ ಜೊತೆಯಲ್ಲಿ ಹುಟ್ಟಿದ ಮಕ್ಕಳ ಅಪೌಷ್ಟಿಕೆಯಿಂದ ಹುಟ್ಟತಾ ಇರತಕ್ಕಂಥದ್ದು ಅಂಗವಿಕಲತೆ ಹುಟ್ಟತಾ ಇರತಕ್ಕಂಥದ್ದು ಮತ್ತೆ ಈ ಮಕ್ಕಳು ಬಲೆ ಹಕ್ಕೊಳಗಾದಂತಹ ಹೆಣ್ಣು ಮಕ್ಕಳು ಅವ್ರಿಗೊಂದು ಇಪ್ಪತ್ ಇಪ್ಪತ್ತೆರಡು ವಯಸ್ಸಾಗ ಅರವತ್ತು ವಯಸ್ಸಾಗಿರ್ತಕ್ಕಂಥ ತಾಯಂದಿರ್ತಾರೆ ಹಿಡಿತಾರೆ ಮತ್ತೆ ಅವ್ರು ಸರಿಯಾದ ರೀತಿ ಪೋಷಣೆ ಮಾಡೋಕಾಗ ಿಲ್ಲ ಇಲ್ಲ ಅದ್ರಿಂದಾನೆ ನಾವು ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥದ್ದು ದೊಡ್ಡ ತಪ್ಪು ಅನ್ನೋದು ಹೆಚ್ಚು ಜಾಗೃತಿ ಆಗ್ತಕ್ಕಂಥದ್ದು ಇದರ ಒಂದು ತಿಳುವಳಿಕೆ ಇವತ್ತು ಸಾಕಷ್ಟು ಬಂದಿದೆ ಆದರೆ ಬಲ್ಲ ನಡೀತಕ್ಕಂಥ ಸಂಖ್ಯೆನೂ ಅಷ್ಟೇ ನಡೀತಾ ಇರ್ತದೆ ಮುಖ್ಯವಾದ ಕಾರಣ ನಿಮ್ಮ ಪ್ರಕಾರ ಏನು ತಿಳುವಳಿಕೆ ಬಂದಿದೆ ಅಂತ ಹೇಳಿದ್ರೆ ಆದರೂ ಕೆಲವರು ತಿಳುವಳಿಕೆ ಇರಲ್ಲ ಅಂತ ಅನ್ಕೋಣ ಈಗ ಅದ್ರ ಹೊರತಾಗಿ ಬೇರೆ ಏನ್ ಕಾರಣ ಇದೆ ಅಂತ ಅನ್ಸುತ್ತೆ ನಿಮಗೆ ಅಂದ್ರೆ ತಿಳುವಳಿಕೆಯ ಕೊರತೆ ಒಂದೇ ಕಾರಣನ ಇಲ್ಲ ಬೇರೆ ಏನ್ ಕಾರಣ ಅದ್ರ ಕಾರಣ ಅಲ್ಲ ಈಗ ನಾವು ನೇರವಾಗಿ ಇವತ್ತು ಒಂದು ಇಮೇಜ್ ಅನ್ನ ಒಂದು ಯೋಜನೆ ಮುಖಾಂತರ ನಾವು ಅಂದ್ರೆ ಬಾಲ್ಯ ಯಾರು ಒಳಗಾಗಿರ್ತಕ್ಕಂಥರೋ ಅಂತ ತಾಯಂದ್ರ ಒಂದು ಅಭಿವೃದ್ಧಿ ಮತ್ತು ಅವರ ಸಶಕ್ತೀಕರಣಕ್ಕಾಗಿ ಒಂದು ಕೆಲಸ ಕೊಟ್ಟಿದೀವಿ ಸರ್ ಈಗ ನಾವು ನೇರವಾಗಿ ಅಂತ ಪ್ರಕರಣ ಒಳಗ ತಾಯಂದ್ರ ನಾವು ನೇರವಾಗಿ ಭೇಟಿ ಮಾಡಿದಾಗ ಅವ್ರು ಹೇಳ್ತಕ್ಕಂಥ ಕಾರಣಗಳು ಒಂದು ಎಲೋಪ್ಮೆಂಟ್ ಕೇಸಸ್ ಅಂತ ನಾವೇನ್ ಹೇಳ್ತಾ ಇದೀವಿ ಇವತ್ತು ಶಾಲೆಗೆ ಅಥವಾ ಕಾಲೇಜ್ಗೆ ಹೋಗ್ತಾ ಹೋಗ್ತಾನೆ ಪ್ರೀತಿ ಪ್ರೇಮ ಒಳಗಾಗಿ ಎಷ್ಟೋ ಹೆಣ್ಣು ಮಕ್ಕಳು ಉಡುಗೊರೆಯಿಂದ ಓಡೇ ಹೋಗ್ಬಿಡ್ತಾರೆ ನಮ್ಗೆ ದೊಡ್ಡ ಹವಾಮಾನ ಆಗ್ತದೆ ಇದು ಒಂದು ಮೇಜರ್ ಅದ್ರ ಜೊತೆಗೆ ಇನ್ನೊಂದು ಈ ಮಧ್ಯವರ್ತಿಗಳು ಏನು ಮಾಡ್ತಾರೆ ಒಂದು ಹೆಣ್ಣು ಮಗು ಬೆಳೆದು ವಯಸ್ಸಿಗೆ ಬಂದಿದೆ ಅಂದ ತಕ್ಷಣನೇ ಮಧ್ಯವರ್ತಿಗಳು ಏನ್ ಮಾಡ್ತಾರೆ ಒಳ್ಳೆ ಹುಡುಗ ಇದೆ ಅಮ್ಮ ನೋಡು ಇಂಥ ಕಡೆ ಒಳ್ಳೆ ಬಂಗಲೆ ಇದೆ ಅವರಿಗೆ ಒಳ್ಳೆ ಬಾಡಿಗೆ ಬರ್ತದೆ ನಿನ್ನ ಮಗಳಿಗೆ ನೀವೇನು ಹೆಚ್ಚು ಚೆನ್ನಾಗ್ ಕೊಡ್ಬೇಕಾಗಿಲ್ಲ ಅವರೇ ಮದುವೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮಧ್ಯವರ್ತಿಗಳ ಆವಳಿನೂ ಸಹ ಜಾಸ್ತಿ ಇರ್ತಕ್ಕಂಥದ್ದು ಈ ಒಂದು ಕಡೆ ತಂದೆ ತಾಯಿರೋ ಅದಕ್ಕೆ ಒಳಗಾಗಿ ಒತ್ತಡ ತಂದು ಹೆಣ್ಣು ಮಕ್ಳಿಗೆ ಮದುವೆ ಮಾಡ್ತಕ್ಕಂಥದ್ದು ಇನ್ನೊಂದು ಈ ಪ್ರೀತಿ ಪ್ರೇಮದ ಹೆಸರಲ್ಲಿ ನಮಗ್ ಅವಮಾನ ಆಗಿಬಿಡ್ತದೆ ಇಡೀ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಅಂತ ಹೇಳಿ ಆ ಮಕ್ಕಳ ಬಗ್ಗೆ ಏನೋ ಆತರದ ಒಂದು ಸಂಶಯ ಇತ್ತ ಊರಲ್ಲಿ ಯಾರೋ ಕಡೆ ಮನೆಯಲ್ಲಿ ಯಾರೋ ಒಬ್ರು ಮದುವೆ ಮಾಡ್ಕೊಂಡು ಓಡಕ್ ಬಿಟ್ಟರ ತಕ್ಷಣ ಹುಡುಗನಿಂದ ಎಲ್ಲ ಹೆಣ್ಮಕ್ಳ ಮೇಲೆ ಅನುಮಾನ ಪಡ್ತಕ್ಕಂಥದ್ದು ಸಹ ಸಂಶಯಗಳು ಜಾಸ್ತಿ ಇದು ಜೊತೆಗೆ ಇತ್ತೀಚಿನ ಬೆಳವಣಿಗೆಗಳಿಗೆ ಮೊಬೈಲ್ ಹಾವಳಿ ಜಾಸ್ತಿ ಆದ್ಮೇಲೆ ಹೆಚ್ಚು ಸುಲಭವಾಗಿ ಹುಡುಗನ ಜೊತೆಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗಿದೆ ಹುಡುಗಿರಿಗೆ ಅದು ಒಂದು ಪ್ರಕರಣಗಳು ಜಾಸ್ತಿ ಆಗಿರ್ತಕ್ಕಂಥದ್ದು ಇದೊಂದೇ ಕಾರಣ ಅಲ್ಲ ನನಗೆ ಇದು ಇದು ಒಂದು ಕಾರಣ ಅಂತ ಹೇಳ್ತಾ ಇದ್ರಿ ಸೊ ಇದು ಎರಡು ಕಡೆಯಿಂದ ಇರುತ್ತೆ ಹುಡುಗ ಮತ್ತು ಹುಡುಗಿ ಎರಡು ಈಗ ನಮ್ಮ ಜೊತೆಗೆ ಜನವಾದಿ ಮಹಿಳಾ ಸಂಘಟನೆಯ ನಾಯಕಿಯಾಗಿರುವಂತಹ ವಿಮಲಾ ಅವರನ್ನ ಮೊನ್ನೆಗಿದ್ದಾರೆ ಬನ್ನಿ ಅವರನ್ನು ಕೂಡ ಸ್ವಾಗತಿಸೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಎಸ್ ಮೇಡಮ್ ನಾವು ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ತಿದ್ರೆ ಕಳೆದ ಐದು ತಿಂಗಳಲ್ಲಿ ಸುಮಾರು ನೂರ ಇಪ್ಪತ್ತೆರಡು ಕೇಸುಗಳು ದಾಖಲಾಗಿದೆ ಅಂದರೆ ದೂರು ಕೊ ಕೊಟ್ಟಿರುವಂಥದ್ದು ದೂರು ಇಲ್ದಿರುವಂಥ ಎಷ್ಟು ಅಂಕಿಅಂಶಗಳಿದೆ ಅದರ ಬಗ್ಗೆ ಖಂಡಿತ ನಮ್ಗೆ ಗೊತ್ತಿಲ್ಲ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರು ಹಾಸನದಲ್ಲಿ ಇದು ಜಾಸ್ತಿ ಆಗಿದೆ ಮತ್ತು ಕೇವಲ ಹಳ್ಳಿಗಾಡ್ ಮಾತ್ರವಲ್ಲ ನಗರ ಪ್ರದೇಶಗಳಲ್ಲಿ ಒಂದು ಹೌದು ಈ ಲಾಕ್ಡೌನ್ ಅವಧಿಯಲ್ಲಿ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಲಾಕ್ ಡೌನ್ ಅನೌನ್ಸ್ ಆಗಿದೆ ಆದರೆ ಏಪ್ರಿಲ್ ಫಸ್ಟ್ ವೀಕ್ ಅಷ್ಟೊತ್ತಿಗೆನೆ ಬಾಲ್ಯ ವಿವಾಹದ ರಿಪೋರ್ಟ್ಗಳು ಬಂದಿದ್ದಾವೆ ಅಂತ ಮಾಧ್ಯಮಗಳ ವರದಿಗಳನ್ನ ಕೇಳಿದೀವಿ ನಾವು ಬಹುಶಃ ಇಬ್ರು ಮಾತಾಡೋದನ್ನು ಕೇಳಿದೆ ನಾನು ಒಂದು ಇಡೀ ಸಮಾಜದ ಮನೋಭಾವ ಹೇಗಿದೆ ಅಂತಂದ್ರೆ ಹೆಣ್ಣು ಅಂತಂದ್ರೆ ಮನೆಗೊಂದು ಹೊರೆ ಅವಳನ್ನ ಹಾಕಿ ಕೈ ತೊಳ್ಕೊಂಡ್ಬಿಡ್ಬೇಕು ಅನ್ನೋದು ಎಪ್ಪತ್ತೊಂಬತ್ತು ಎಂಬತ್ತರ ದಶಕದಲ್ಲಿ ನಾನು ಮಹಿಳಾ ಚಳುವಳಿಗೆ ಕಾಲಿಟ್ಟ ಸಂದರ್ಭದಲ್ಲಿ ಇದ್ದಂತಹ ಭಾವ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಇದೆ ಅಂತ ಅನ್ನೋದಿದೆಯಲ್ಲ ಅದು ಈ ದೇಶದ ದುರಂತ ಅಂತ ಹೇಳದ ಬಯಸ್ತೀನಿ ನಾನು ಜೊತೆಗೆ ಎರಡ್ ಸಾವಿರದ ಆರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಬಂತು ನಿಜ ಆದ್ರೆ ಈ ದೇಶದಲ್ಲಿ ನೈನ್ಟೀನ್ ಟ್ವೆಂಟಿ ನೈನ್ ಅಲ್ಲೇನೆ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲೇನೆ ಈ ಬಾಲ್ಯ ವಿವಾಹವನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನುವಂತಹ ಒಂದು ಕಾಯ್ದೆಯನ್ನ ಆಗ್ಲೇ ತಂದಿದ್ರು ಅನ್ನೋದನ್ನ ನಾವು ಮರಿಬಾರ್ದು ಅಂದ್ರೆ ಸುಮಾರು ಒಂದು ನೂರು ವರ್ಷದ ಹಿಂದೆನೆ ಇಂತಹ ಒಂದು ಸೋಷಿಯಲ್ ಈವಿಲ್ ಅಂತ ಕರೆದು ಬಹುಶಃ ನಾವು ನೆನಪಿಸ್ಕೋಬೇಕು ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರನ್ನ ವಿಡೋ ರೀಮ್ಯಾರೇಜು ಮತ್ತು ಬಾಲ್ಯ ವಿವಾಹದ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡದಂತಹ ಒಂದು ಮಹಾ ಚೈತನ್ಯ ಅವರು ಅವರ ಪ್ರಯತ್ನ ಮತ್ತು ಆ ಮೂಲಕ ಒಂದು ಸ್ವಾತಂತ್ರ್ಯ ಹೋರಾಟದ ನೆಲೆಯಲ್ಲೂ ಕೂಡ ಇಂತಹ ಒಂದು ಆಶೋತ್ತರಗಳನ್ನು ಇಟ್ಕೊಂಡಿರುವ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲೇನೆ ಈ ಬಾಲ್ಯ ವಿವಾಹವನ್ನ ನಿಯಂತ್ರಣಕ್ಕೆ ತರಬೇಕು ಅನ್ನುವಂತಹ ಕಾನೂನನ್ನ ತರಲಿಕ್ಕೆ ಸಾಧ್ಯ ಆಗಿತ್ತು ಆನಂತರ ಎಪ್ಪತ್ತರ ದಶಕದಲ್ಲಿ ಮತ್ತೆ ಎರಡ್ ಸಾವಿರದ ಆರರಲ್ಲಿ ಸಂಪೂರ್ಣ ನಿಷೇಧ ಅಂತ ಅನ್ನೋದನ್ನ ತಂದ್ರು ಅಂದ್ರೆ ಈ ಈ ಇಷ್ಟು ದೀರ್ಘ ಕಾಲದಲ್ಲಿ ನಮಗೆ ನಮ್ಮ ಸಮಾಜವನ್ನ ಒಂದು ಬದಲಾವಣೆಯತ್ತ ಮುಖ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ಯಾರು ಫೇಲ್ಯೂರ್ ಅದು ಈ ಈ ಫೇಲ್ಯೂರನ್ನ ನಾವು ಅರ್ಥ ಮಾಡ್ಕೋಬೇಕಲ್ವ ಇವತ್ತು ಜಸ್ಟ್ ಒಂದು ಡೌನ್ ಆಯ್ತು ಊರಿಗೆಲ್ಲ ಅಧಿಕಾರಿಗಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಕೊರೋನಾವನ್ನ ನಿಯಂತ್ರಣ ಮಾಡೋದಕ್ಕೆ ಇಡೀ ಮಷಿನರಿ ಬ್ಯುಸಿ ಆಗೋಯ್ತು ಹಾಗಾದ ಕೂಡ್ಲೇನೆ ನಮ್ಮನೆ ಹೆಣ್ಮಕ್ಳನ್ನ ನೆಲೆಯಲ್ಲಿ ಪೋಷಕರು ಯೋಚನೆ ಮಾಡ್ತಾರೆ ಅಂತಂದ್ರೆ ಯಾವ ಕಾಲದಲ್ಲಿ ಇದ್ದೀವಿ ನಾವು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದ ಬಗ್ಗೆ ತುಂಬಾ ಮಾತಾಡ್ತೀವಲ್ಲ ಎಲ್ಲಿದ್ದೀವಿ ನಂಬರ್ ಒನ್ ಇದು ಎರಡನೇದು ಬೇರೆ ಬೇರೆ ಏನೇನೋ ಕಾರಣಗಳು ಎಲೋಪ್ ಆಗ್ಬಿಡುತ್ತಾರೆ ಮೊಬೈಲು ಇನ್ನೊಂದು ಮತ್ತೊಂದು ಎಷ್ಟೇ ನೀವು ಕಾರಣಗಳನ್ನ ಕೊಟ್ಟರು ಕೂಡ ಓವರ್ ಆಲ್ ಈ ಲಾಕ್ಡೌನ್ ಪೀರಿಯಡ್ ನಲ್ಲಿ ಇದ್ದಂತಹ ಎಕನಾಮಿಕ್ ಸ್ಟ್ರೆಸ್ ದೆನ್ ಸೋಶಿಯಲ್ ಒಂದು ಎಕನಾಮಿಕ್ ಸ್ಟ್ರೆಸ್ ಅಂಡ್ ಸೋಶಿಯಲ್ ಅನ್ರೆಸ್ಟ್ ಅಂತ ಅನ್ನುವಂತಹ ಕಾಂಬಿನೇಷನ್ ಇದೆಯಲ್ಲ ಅದು ಏನಕ್ಕೆಲ್ಲ ಎಡೆ ಮಾಡಿ ಕೊಡ್ತು ಅಂತ ಅನ್ನೋದನ್ನ ನಾವು ಬಾಲ್ಯ ವಿವಾಹದ ನೆಲೆಯಲ್ಲಿ ಕೂಡ ನೋಡ್ಬೇಕು ಹೇಗಿತ್ತಂತಂದ್ರೆ ಆ ಇದ್ದವರಿಗೆ ಕೆಲಸ ಇದ್ದೇ ಬಿಡ್ತದೆ ಅನ್ನುವಂತಹ ನಂಬಿಕೆ ಇಲ್ಲ ಮತ್ತೆ ಕೆಲಸದಲ್ಲಿ ಇದ್ದವರಿಗೆ ಕೂಡ ತಾನು ದಿವಸದಕ್ಕೆ ಮಾರ್ಚ್ ಇಪ್ಪತ್ನಾಲ್ಕು ಅಂದ್ರೆ ಮಾರ್ಚ್ ತಿಂಗಳ ಆಲ್ಮೋಸ್ಟ್ ಕೆಲಸಗಳನ್ನು ಮಾಡಿದ್ದಾರೆ ಆ ತಿಂಗಳ ಸಂಬಳ ಸಿಕ್ ಅಂತ ನಂಬಿಕೆ ಇಲ್ಲ ಮುಂದಿನ ತಿಂಗಳುಗಳಲ್ಲಿ ಮನೆ ನಡೆಸೋದು ಹೇಗೆ ಅಂತ ಅನ್ನುವಂತಹ ಆ ಡಿಸ್ಟ್ರೆಸ್ಸು ಇಂತಹ ಸಂದರ್ಭದಲ್ಲಿ ಸಿಕ್ಕದವರಿಗೆ ಮದುವೆ ಮಾಡಿ ಕೈ ತೊಳ್ಕೊಂಡ್ಬೋಣ ಅನ್ನುವ ಮಟ್ಟಕ್ಕೆ ಫ್ಯಾಮಿಲಿಗಳು ಬಂದ್ರೆ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಇದನ್ನು ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಬೇಕು ಐ ಅಗ್ರಿ ನಾನು ಬೆಳಗ್ಗೆನೂ ಆ ಮಾತನ್ನು ಹೇಳಿದೆ ಅಟ್ ದಿ ಕಾಸ್ಟ್ ಆಫ್ ರಿಪಿಟೇಷನ್ ನಾನು ಇಲ್ಲಿ ಮತ್ತೆ ಹೇಳ್ತೀನಿ ಒಂದು ನನ್ನ ಮನೆಯಲ್ಲಿ ಸಪೋಸ್ ಯಾರಿಗೋ ತುಂಬಾ ಕಾಯಿಲೆನೋ ಅಥವಾ ಏನೋ ಸಮಸ್ಯೆ ಬಂದ್ಬಿಟ್ರೆ ನಾನು ಉಳ್ದೆಲ್ಲವನ್ನ ಒತ್ತಟ್ಟಿಗೆ ಸರಿಸಿ ಅಲ್ಲಿಗೆ ಗಮನ ಕೊಡ್ತೀನಿ ಬಟ್ ಒಂದು ಸರ್ಕಾರ ಇದೆಯಲ್ಲ ಸರ್ಕಾರ ಅಂತಂದ್ರೆ ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಳ್ಳೇ ಸಾಂವಿಧಾನಿಕ ಬಾಧ್ಯತೆ ಅದು ಸರ್ಕಾರದ ಕರ್ತವ್ಯ ಹೊಣೆಗಾರಿಕೆ ಜವಾಬ್ದಾರಿ ಅದು ಕೊರೋನಾ ಬಂತು ಅನ್ನೋ ಕಾರಣಕ್ಕಾಗಿ ಅಫಿಷಿಯಲ್ಸ್ ಎಲ್ಲ ಬಿಝಿ ಆಗ್ಬಿಟ್ರು ಅಂತ ನೋ ಐ ಜಸ್ಟ್ ಕನಾಟ್ ಅಕ್ಸೆಪ್ಟ್ ಇಟ್ ಅಂದರೆ ಒಂದು ಸಮಾಜವನ್ನ ಈ ಅವಧಿಯಲ್ಲಿ ಇಷ್ಟು ವರ್ಷಗಳ ಅವಧಿಯಲ್ಲಿ ಸಮಾಜವನ್ನ ಒಂದು ಆಧುನಿಕತೆಗೆ ಅಂದರೆ ಇಡಿಯಾಗಿ ನಮ್ಮ ವೇಷಭೂಷಣ ಹಾವಭಾವ ಕೈಯಲ್ಲಿ ಆಂಡ್ರಾಯ್ಡ್ ಫೋನಿಗೆ ಮಾತ್ರ ಆಧುನಿಕತೆ ಅಲ್ಲ ಬದಲಿಗೆ ನಮ್ಮ ಆಲೋಚನಾ ಕ್ರಮದಲ್ಲಿ ಒಂದು ಆಧುನಿಕತೆಗೆ ತೆರೆಯುವಂತಹ ಕೆಲಸ ಆಗಲಿಲ್ಲ ಅಥವಾ ನಮ್ಮ ದೇಶದ ಒಂದು ಉತ್ಕೃಷ್ಟವಾದಂತಹ ಸಂವಿಧಾನ ಇದೆಯಲ್ಲ ಆ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಕನಿಷ್ಠ ಹಕ್ಕುಗಳನ್ನ ಕನಿಷ್ಠ ಕರ್ತವ್ಯಗಳನ್ನ ನಮ್ ಜನರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗಿಲ್ಲ ಅನ್ನೋದಿದೆಯಲ್ಲ ಆ ಫೇಲ್ಯೂರಿನ ಜೊತೆಗೆ ಕೊರೋನಾದಂತಹ ಸಂದರ್ಭದಲ್ಲಿ ಮದುವೆಗಳಾಗ್ಬಿಡ್ತವೆ ಅಯ್ಯೋ ನನ್ನ ಮನೆಯಿಂದ ಮನೆ ಗೇಟಿಂದ ಇಂದ ಹೊರಗಡೆ ಬರಲಾರದಂತಹ ಲಾಕ್ ಡೌನ್ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಬಿಡ್ತಾರೆ ನಾನ್ ಸುಮ್ನೆ ಒಂದ್ ರಿಪೋರ್ಟ್ ಅನ್ನ ಓದ್ತಾ ಇದ್ದೆ ಮೇಡಮ್ ಎಲ್ಲೋ ಒಂದ್ ಕಡೆ ಬಾಲ್ಯ ವಿವಾಹ ಆಗೋದನ್ನ ನಿಲ್ಸೋದಕ್ಕೆ ಅಫಿಷಿಯಲ್ಸ್ ಹೋಗಿದ್ದಾರೆ ಮಾತಾ ಪೊಲೀಸರೆಲ್ಲ ಹೋಗಿ ಮಾತಾಡಿ ಬಂದಿದ್ದಾರೆ ನೀವು ಮಾಡಬಾರ್ದು ಅಂತ ಪೋಷಕರಿಗೆ ಹೇಳಿ ಬಂದಿದ್ದಾರೆ ಅವ್ರು ಬಂದ ಮೇಲೆ ಮದ್ವೆ ಮಾಡಿಸುವ ಪುರೋಹಿತರಿಗೆ ಮನೆಯವ್ರು ಹೇಳ್ತಾರಂತೆ ಇಲ್ಲ ನೀವು ಜಾಸ್ತಿ ಜನ ಸೇರಿಸಬಾರ್ದು ಅಂತ ಹೇಳೋಗೋದಕ್ಕೆ ಬಂದಿದ್ರು ಅಂತ ಸೊ ಪುರೋಹಿತರು ಮದುವೆಗೆಲ್ಲ ತಯಾರಿ ಮಾಡ್ಕೊತಾರಂತೆ ಅಂದ್ರೆ ಹೇಗೆ ನೋಡಿ ಅಂದ್ರೆ ಇಂಥದ್ದೊಂದು ಮದುವೆ ಆಗ್ತಾ ಇದೆ ಅಂತ ಗೊತ್ತಾಗಿ ಅಫಿಷಿಯಲ್ಸ್ ಹೋದ್ರೆ ಅದಕ್ಕೆ ಸುಳ್ಳು ಹೇಳುವಂತಹ ಒಂದು ಮನೋಭಾವವನ್ನು ಇನ್ನೂ ಪೋಷಕರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಒಂದು ವೈಚಾರಿಕತೆಗೆ ಒಂದು ಸಮಾನತೆಗೆ ಒಂದು ಸಾಂವಿಧಾನಿಕ ಹಕ್ಕು ಕರ್ತವ್ಯ ಮತ್ತು ಕಾನೂನಿನಲ್ಲಿ ಇರುವಂತಹ ಒಂದು ಶಿಕ್ಷೆಯ ಭೀತಿ ಕೂಡ ಇಲ್ಲದೆ ಇರುವ ಸ್ಥಿತಿನಲ್ಲಿ ಇದೆಯಲ್ಲ ಅದಕ್ಕೆ ಕಾರಣ ಏನಂದ್ರೆ ಈ ಇಪ್ಪತ್ತನೇ ಶತಮಾನ ಅನ್ನುವ ಆಧುನಿಕತೆಯಲ್ಲಿರುವಂತಹ ಈ ಸಮಾಜವನ್ನ ಮತ್ತೆ ವಾಪಸ್ಸು ತ್ರೇತಾಯುಗ ದ್ವಾಪರಾಯುಗಕ್ಕೆ ತಳ್ಳುವಂತಹ ಕ್ರಿಯೆ ಪ್ರಜ್ಞಾಪೂರ್ವಕವಾಗಿ ಆಡಳಿತ ಸೂತ್ರವನ್ನ ಹಿಡಿದವರಿಂದ ಶುರುವಾಗಿದೆಯಲ್ಲ ಹಾಗಾಗಿ ಈ ಧೈರ್ಯ ಬರ್ತಾ ಇದೆ ಸೊ ಎಕನಾಮಿಕ್ ಡಿಸ್ಟ್ರೆಸ್ ಒಂದು ಎರಡನೇದಾಗಿ ಕಾನೂನಿನ ಭಯ ಇಲ್ಲ ಕಾನೂನು ಇದೆ ಅಂತ ಗೊತ್ತೇ ಇಲ್ಲದೇನೆ ಬಹುಸಂಖ್ಯಾತ ಜನ ಇವತ್ತಿಗೂ ಇದಾರೆ ಹಾಗಾಗಿ ಇದು ಅಟರ್ ಫೇಲ್ಯೂರ್ ಗವರ್ನೆನ್ಸ್ ಗವರ್ನೆಂಟ್ ಮೋರ್ ಗವರ್ನೆನ್ಸ್ ಅಂತಂದ್ರಲ್ಲ ಆ ಗೌರ್ನೆನ್ಸ್ ನೈಫಲ್ಯ ಅಂತ ಹೇಳಕ್ ಬಯಸ್ತೀವಿ ಒಂದೇ ನಿಮಿಷ ಒಂದೇ ನಿಮಿಷ ನಾನು ಅಂಕಿಅಂಶಗಳು ಒಂದ್ಸಲ ಗಮನಿಸೋಣ ಬಹುಶಃ ನೀವಾದ್ರೂ ಹೇಳ್ಬೋದು ನೀವಾದ್ರೂ ಹೇಳ್ಬೋದು ಈಗ ಸ್ವಲ್ಪ ನನಗೆ ಮೇಡಮ್ ಸ್ವಲ್ಪ ನಿರಾಶಾದಾಯಕವಾಗಿ ಮಾತಾಡ್ತಾರೆ ಅಂತ ನನಗನ್ನಿಸ್ತು ಅಂದರೆ ಇಪ್ಪ ಅಂದರೆ ಈಗ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈ ಒಂದು ಕಾನೂನು ಬಂತು ಅದಾದ ನಂತರ ಈಶ್ವರ ಚಂದ್ರ ವಿದ್ಯಾಸಾಗರ್ ಇರ್ಬೋದು ಅಥವಾ ಸಾಕಷ್ಟು ಜನ ಮಹಾತ್ಮ ಗಾಂಧಿಯಿಂದ ಹಿಡ್ಕೊಂಡು ಸುಮಾರು ಜನ ಸ್ವಾತಂತ್ರ್ಯ ಹೋರಾಟ ಜೊತೆ ಜೊತೆಗೆ ನಮಗೆ ಸಾಮಾಜಿಕ ಸುಧಾರಣಾ ಚಳುವಳಿ ಕೂಡ ನಡ್ಕೊಂಬಂದು ನಾವು ನೋಡಿದ್ದೀವಿ ನನಗೆ ಏನು ಅಂತಂದರೆ ಖಂಡಿತ ಅಂಕಿಅಂಶಗಳು ಈ ಒಂದು ವ ಒಂದು ನೂರು ವರ್ಷ ಒಂದು ತೊಂಬತ್ತೊಂಬತ್ತು ತೊಂಬತ್ತೊಂದು ವರ್ಷಗಳ ಅಂಕಿ ಅಂಕಿಅಂಶಗಳು ಏನು ಅಂದರೆ ನಡೆಯುವಂಥ ಪ್ರಕರಣಗಳ ಸಂಖ್ಯೆ ಖಂಡಿತ ಕಡಿಮೆ ಆಗಿರುತ್ತೆ ಸೊ ಹೀಗಾಗಿ ನನಗೆ ಇದು ಕಂಪ್ಲೀಟ್ ಮತ್ತೆ ತ್ರೀತಾಯಕ್ಕೆ ಹೋಗ್ತಾ ಇದ್ದೀವಿ ಕಂಪ್ಲೀಟ್ ಆಗ್ತಾ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಅನಿಸ್ತಾ ಇಲ್ಲ ಅಫ್ಕೋರ್ಸ್ ಲಾಕ್ಡೌನ್ ಒಂದು ಸ್ವಲ್ಪ ಪುಷ್ಟಿ ಕೊಟ್ಟಿರ್ಬೋದು ಬಿಟ್ಟರೆ ನಮ್ಮ ಇಡೀ ಸಮಾಜನೇ ಇಪ್ಪತ್ತೊಂದನೇ ಶತಮಾನಕ್ಕೆ ಬರೀ ಆ್ಯಂಡ್ರಾಯ್ಡ್ ಫೋನ್ ಮಾತ್ರ ಇದೆ ಉಳಿದಂತೆ ಏನೂ ಬದಲಾವಣೆ ಆಗಿಲ್ಲ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ ಅಂತ ನನಗನ್ಸುತ್ತೆ ಇರ್ಬೋದು ಖಂಡಿತ ಒಂದು ಹಂತಕ್ಕೆಲ್ಲೋ ಮೌಢ್ಯ ಮ ಬಡತನ ಮೂಢನಂಬಿಕೆ ಇನ್ನೂ ಇದೆ ಆದ್ರೆ ಖಂಡಿತ ಆ ಪ್ರಮಾಣ ಸಾರಿ ಹೋಗೇ ಇಲ್ಲ ಅಂತ ಹೇಳಲಿಲ್ಲ ನಾನು ಅಲ್ಲ ಇಲ್ಲ ಅಂತ ಹೇಳಿ ತಳ್ಳುವ ಪ್ರಯತ್ನ ತಳ್ಳುವ ಪ್ರಯತ್ನ ಅದೇ ಅದರ ಬಗ್ಗೆ ನಾನು ಮಾತಾಡ್ತೀನಿ ತಳ್ಳುವ ಪ್ರಯತ್ನ ಓಕೆ ಓಕೆ ನಾನು ನಾನು ಕಾನ್ಶಿಯಸ್ ಪ್ರಯತ್ನ ನಡೀತಾ ಇದೆ ಅಂತ ಬಹಳ ಇದಾವೆ ಉದಾಹರಣೆಗಳು ಎಸ್ ಎಸ್ ನಾನು ಮಾತಾಡ್ತೀನಿ ಸೋ ಅಂಕಿ ಬಗ್ಗೆ ಹೇಳೋದಾದ್ರೆ ವೆಂಕಟೇಶ್ವರ ಸೋ ಇದಕ್ಕಿಂತ ಮುಂಚೆ ಅಂಕಿ ಅಂಶಗಳು ನೋಡಿದ್ರೆ ಕಳೆದ ಸುಮ್ಮನೆ ಇಪ್ಪತ್ತು ವರ್ಷಗಳ ಅಂಕಿ ಅಂಶ ನೋಡ ನೋಡೋದಾದ್ರೆ ತಮಗೆ ಗೊತ್ತಿರ್ಬೋದು ಬಹುಶಃ ಹೇಗಿದೆ ಈ ಒಂದು ಏನು ಪರಿಪಾಠ ಇದೆ ಇದು ಆಬ್ವಿಯಸ್ಲಿ ಕಡಿಮೆ ಆಗ್ತಾ ಇದೆಯಾ ಅಥವಾ ಕದ್ದು ಮುಚ್ಚಿ ನಡೀತಾ ಇದೆಯಾ ಹೇಗೆ ತಮ್ಮ ಇದು ಈಗ ಒಂದು ಮೇಡಮ್ನವ್ರು ಹೇಳದಂತೆ ಇದು ಎಲ್ಲರೂ ನಮ್ಮ ಜವಾಬ್ದಾರಿ ಮಕ್ಕಳಿಗೆ ಮದುವೆ ಮಾಡೋದಂದ್ರೆ ಅವರ ಬಾಲ್ಯವನ್ನ ಅವ್ರು ಅನುಭವಿಸ್ಲಿಕ್ಕೆ ನಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕಾಗಿದೆ ಬಾಲ್ಯದಲ್ಲಿ ಮದುವೆ ಮಾಡ್ತಕ್ಕಂಥದ್ದು ಅದು ತಪ್ಪು ಇಡೀ ಅದು ಸಮಾಜದಲ್ಲಿ ನಾವೆಲ್ಲರೂ ಒಂದ್ ರೀತಿಯ ಇವತ್ತಿಗೂ ಅದನ್ನು ಎದುರಿಸ್ತಾ ಇದ್ದೀವಿ ಅಂತಂದ್ರೆ ನಾವು ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯಗಳನ್ನ ನಾವೆಲ್ಲರೂ ಪ್ರಶ್ನೆ ಮಾಡ್ಕೊಳ್ಬೇಕಂತಕ್ಕಂಥ ಪರಿಸ್ಥಿತಿ ಇದು ಇದು ಒಂದು ಕಡೆ ನೋಡುವಾಗ ನಮಗೆ ಈಗಾಗಲೇ ಏನು ನಮ್ಮ ಚೈಲ್ ಎನ್ ಟೆನ್ ಏನ್ ಐಟಿಗೆ ಬಂದಿರತಕ್ಕಂಥ ಪ್ರಕರಣಗಳಿರ್ಬೋದು ಮತ್ತು ಹೆಚ್ಚು ಒಂದು ಕಡೆ ನಾನು ಮೊದಲೇ ಮಾತಾಡ್ತಾ ಹೇಳಿದೆ ಬಲ್ಯವಾಗಿ ನಡೀತಾ ಇದ್ರು ರಿಪೋರ್ಟಿಂಗ್ ಆಗ್ತಾ ಇರತಕ್ಕಂಥದ್ದು ಇವತ್ತು ಹೆಚ್ಚಾಗಿದೆ ಅಂತ ಯಾಕಂದ್ರೆ ಎಲ್ಲಾ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇರ್ಬೋದು ಪತ್ರಿಕೆಗಳ ಮುಖಾಂತರ ಇರ್ಬೋದು ಆಮೇಲೆ ಫೋನ್ ಫೋನ್ ಮುಖಾಂತರ ಇರ್ಬೋದು ಸಿಗ್ತದೆ ಹುಡುಗಿ ಒಂದು ಹುಡುಗಿನ ಒಂದು ಹುಡುಗನೋ ಓಡ ಹೋಗಕ್ ಸಾಧ್ಯ ಈ ತರ ಮದುವೆಗಳನ್ನ ತಪ್ಪಸಕ್ಸ್ ಕೂಡ ಸಾಧ್ಯ ಆಯಿತು ಯಾಕಂದ್ರೆ ಒಂದ್ ಊರಲ್ಲಿ ಮುಂಚೆ ಫೋನೇ ಇರ್ತಿರ್ಲಿಲ್ಲ ಯಾವ್ದೋ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಮನೇಲಿ ಲ್ಯಾಂಡ್ ಲೈನ್ ಇರ್ತಿತ್ತು ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಫೋನ್ ಇರುತ್ತೆ ಪಕ್ಕದ ಮನೆಯಲ್ಲೂ ಫೋನ್ ಇರುತ್ತೆ ಸೊ ಅದರಿಂದ ಒಳ್ಳೇದು ಕೂಡ ಆಗ್ಬಹುದು ಒಳ್ಳೇದು ಸಹ ಆಗಿದೆ ಇಲ್ಲ ನೀವ್ ಯುವಕರಿಂದಾನೇ ಜಾಸ್ತಿ ಮತ್ತೆ ಆ ಹುಡುಗಿ ಯಾರು ಮದುವೆ ಆಗ್ತಾ ಅಂತ ಪ್ರಕರಣ ಒಳಗಾಗಿರ್ತಕ್ಕಂತ ಆಕೆ ಗೆಳತಿಯಿಂದ ಹೆಚ್ಚು ಕರೆಗಳು ಬಂದಿರತ್ತೆ ವಂಡರ್ಫುಲ್ ವಂಡರ್ಫುಲ್ ಸೊ ಹಾಗಾಗಿ ನಾವು ಇನ್ನು ಅಂದ್ರೆ ಬೆಳಕಿನ ಕಿರಣಗಳಂದ್ರೆ ಬೆಳೆ ಕಾಣಿಸ್ತಾ ಇದೆ ಅಂತ ಖಂಡಿತ ತಪ್ಪಿಲ್ಲ ಯಾಕಂದ್ರೆ ಈಗ ನೀವು ಹೇಳಿದ ಕಳೆದ ಒಂದು ಹದಿನೈದು ದಿನಗಳಲ್ಲಿ ಒಂದು ಎರಡು ಮೂರು ಜಿಲ್ಲೆಗಳಲ್ಲಿ ನಾವು ನಮ್ಮ ಇಲಾಖಾ ಅಧಿಕಾರಿಗಳು ಮತ್ತೆ ಎಲ್ಲ ನಾಗರಿಕ ಸ್ವಯಂ ಸೇವಾ ಮತ್ತೆ ಮಕ್ಕಳ ಜೊತೆ ಕೆಲಸ ಮಾಡ್ತಕ್ಕಂಥ ಸೇರಿಸಿ ಒಂದು ಸಮನ್ವಯತೆಯಲ್ಲಿ ಒಂದು ಕಾರ್ಯಗಾರ ತರ ಬಂದೆ ಚಿಕ್ಕಬಳ್ಳಾಪುರ ಇರಬಹುದು ಬಾಗಪ್ಪಲ್ಲಿ ಇದು ನಮ್ಮ ಕೋಲಾರ ಇರ್ಬೋದು ಅದ್ರ ಜೊತೆ ಬೀದರ್ ಅಲ್ಲಿ ಮಾಡಿದ್ವಿ ಇವತ್ತು ನಾನು ಆಕ್ಚುಲಿ ಚಾಮರಾಜನಗರ ಸಹ ಹೋಗಿ ಬಂದೆ ಬಟ್ ಕಳೆದ ಬಾರಿ

ಬಾಲ್ಯಹ ಆಗಿದ್ದರೆ ಮೈಸೂರಿನಲ್ಲಿ ಹದಿನೆಂಟು ಬಾಲ್ಯಹಗಳಾಗಿದೆ ಮಂಡ್ಯದಲ್ಲಿ ಹನ್ನೆರಡು ಬೆಳಗಾವಿಯಲ್ಲಿ ಹತ್ತು ಬಳ್ಳಾರಿಯಲ್ಲಿ ಒಂಬತ್ತು ರಾಮನಗರ ಶಿವಮೊಗ್ಗ ಮತ್ತು ಶಿವಮೊಗ್ಗದಲ್ಲಿ ತಲಾ ಎಂಟು ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಮಗಳೂರಿನಲ್ಲಿ ತಲಾ ಏಳು ಕೊಪ್ಪಳದಲ್ಲಿ ಐದು ಅಂದರೆ ಜಿಲ್ಲಾವಾರು ಹೇಳ್ತಾ ಇರೋದು ತುಮಕೂರು ಬೆಂಗಳೂರು ನಗರದಲ್ಲಿ ತಲಾ ನಾಲ್ಕು ಬೆಂಗಳೂರು ಗ್ರಾಮಾಂತರ ಬೀದರ್ನಲ್ಲಿ ತಲಾ ಒಂದು ಚಾಮರಾಜನಗರ ದಕ್ಷಿಣ ಕನ್ನಡ ಉತ್ತರ ಕನ್ನಡ ದಾವಣಗೆರೆ ಕೊಡಗು ಮತ್ತು ಕೋಲಾರದಲ್ಲಿ ಕೂಡ ತಲಾ ಒಂದು ಬಾಲ್ಯ ವಿವಾಹಗಳು ನಡೆದಿವೆ ಸೊ ಇನ್ನೊಂದು ವಿಶೇಷ ಏನಂದರೆ ಉತ್ತರ ಕರ್ನಾಟಕ ಯೂಶ್ವಲಿ ಈ ಥರ ಕೇಸ್ಗಳಲ್ಲಿ ಪ್ರತಿ ವರ್ಷ ಮುಂದೆ ಇರ್ತಾ ಇತ್ತು ಆದರೆ ಈ ವರ್ಷ ಉತ್ತರ ಕರ್ನಾಟಕ ಹಿಂದೆ ಬಿದ್ದು ದಕ್ಷಿಣ ಕರ್ನಾಟಕ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರಕರಣಗಳು ನಡೆದಿವೆ ಇದು ಒಂದು ವಿಶೇಷ ಅಂತ ಹೇಳ್ಬೋದು ಸೊ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರಕರಣಗಳು ನಡೆದಿವೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಸರ್ ನಾವು ಬ್ರೇಕಿನ ಮುಂಚೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಈಗ ಒಂದು ನಾವು ಅಗೇನ್ ಸ್ವಾತಂತ್ರ್ಯೋತ್ತರ ನೋಡೋದಾದರೆ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗಿದೆ ಹೇಳಿ ಶಿಶು ಮರಣ ಪ್ರಮಾಣ ಅದು ಕೂಡ ಕಡಿಮೆ ಆಗಿದೆ ಗರ್ಭಿಣಿಯರ ಮರಣ ಪ್ರಮಾಣ ಕೂಡ ಕಡಿಮೆ ಆಗಿದೆ ಆ ಥರದ್ದೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ ಸಾಕ್ಷ ಎಲ್ಲಕ್ಕಿ ಮುಖ್ಯವಾಗಿ ಸಾಕ್ಷರತೆ ಸಾಕ್ಷರತೆ ಪ್ರಮಾಣ ನೀವು ಜಾಸ್ತಿ ಆದಂಗೆ ಎಲ್ಲ ಪಿಡುಗುಗಳು ಕಡಿಮೆ ಆಗಬೇಕು ಅಂತ ನಾವು ಯೂಶ್ವಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದ್ರ ಜೊತೆಗೆ ಸರ್ಕಾರ ತಂದಿರುವಂಥ ಕಾನೂನುಗಳು ಜೊತೆಗೆ ಸ ಅಂದರೆ ಸಾಕ್ಷರತೆ ಅಂದ ತಕ್ಷಣ ಮತ್ತು ಸರ್ಕಾರ ಅಂದ ತಕ್ಷಣ ಸರ್ಕಾರದ ಅಧಿಕಾರಿಗಳು ಅಲ್ಲಿನ ಮೇಸ್ಟ್ರ್ಗಳು ತುಂಬ ಜನ ಅಧಿಕಾರಿಗಳು ಇರ್ತಾರೆ ಮತ್ತು ಸುಶಿಕ್ ಸುಶಿಕ್ಷಿತರು ಕೂಡ ಇರ್ತಾರೆ ಸೊ ಹೇಗೆ ಪ್ರಿವೆಂಟ್ ಮಾಡಬಹುದು ಈಗ ನಾವು ಪ್ರತಿ ಸಲ ಒಬ್ಬ ನಾವು ಒಂದು ಫೋನ್ ಮಾಡ್ತೀವಿ ಒನ್ ಜೀರೋ ನೈನ್ ಏಟ್ಗೆ ಅವ್ರು ಬರಬೇಕು ಅವರು ತಪ್ಪಿಸ್ಬೇಕು ಅನ್ನೋದು ಎರಡನೇ ಆಪ್ಷನ್ ಮೊದಲನೇ ಆಪ್ಷನು ಊರಲ್ಲಿರುವಂತಹ ಈ ವ್ಯಕ್ತಿಗಳಿದಾರಲ್ಲ ಈ ಸರ್ಕಾರಿ ಅಧಿಕಾರಿಗಳು ಇರುತ್ತೆ ಬಗ್ಗೆ ದಯವಿಟ್ಟು ಹೇಳಿ ಸರಿ ಈಗ ಈ ಕಾನೂನು ಬಂದ ನಂತರ ಏನು ಬಲಹ ನಿಷೇಧ ಎರಡ್ ಸಾವಿರದ ಆರರಲ್ಲಿ ನಮ್ಮಲ್ಲಿ ಬಲಹ ನಿಷೇಧ ಅಧಿಕಾರಿಗಳು ಅಂತ ಹೇಳಿ ಒಂದಷ್ಟು ಮಂದಿನ ಆಯ್ಕೆ ಮಾಡಿ ಅವ್ರ ಜವಾಬ್ದಾರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಹಳ್ಳಿ ಮಟ್ಟದಿಂದ ಹಿಡಿದು ಜಿಲ್ಲಾ ಮತ್ತು ರಾಜ್ಯ ಮಟ್ಟದವರೆಗೂ ಸಹ ಈ ಬಲಹ ತಡೆಗಟ್ಟಲಿಕ್ಕೆ ಅಂತ ಕೆಲವು ಅಧಿಕಾರಿಗಳನ್ನ ಈಗಾಗಲೇ ನೇಮಿಸಿರ್ತಕ್ಕಂಥದ್ದು ಇಲ್ಲೆಲ್ಲಿ ಬಲಹಗಳು ಈಗಾಗಲೇ ಎಂಗೇಜ್ಮೆಂಟ್ ಆಗ್ತದೆ ಗಮನಕ್ಕೆ ಬಂದ ತಕ್ಷಣ ಅಲ್ಲಿ ಒಂದು ನಮ್ಮ ಟೆನ್ ಎನ್ ಏಟ್ ಸದಸ್ಯರು ಇರ್ಬೋದು ಅಥವಾ ಮುಖ್ಯ ಇರ್ಬೋದು ಅಲ್ವೇ ಪಂಚಾಯತಿ ಪಿ ಅವರೆಲ್ಲ ಹೋಗಿ ಅವ್ರಿಗೆ ಗಮನಕ್ಕೆ ತರ್ತಕ್ಕಂಥದ್ದು ನೋಡಿ ಇದು ಇನ್ನು ಹದಿನೆಂಟು ವರ್ಷದೊಳಗಿರತಕ್ಕಲ್ಲ ಮಗು ಆಗಿರೋ ಕಾರಣಕ್ಕೆ ಮದುವೆ ಮಾಡಿದ್ರೆ ಕಾನೂನು ಪ್ರಕಾರನೂ ತಪ್ಪು ಒಂದು ಆ ಮಗು ಮಾನಸಿಕವಾಗಿ ದೈಹಿಕವಾಗಿ ಬೆಳೆದಿಲ್ಲ ಒಂದು ಸಂಸಾರ ನಿರ್ವಹಿಸತಕ್ಕಂಥ ಶಕ್ತಿಯೂ ಇಲ್ಲ ಅಂತೇಳಿ ಅವ್ರಿಗೆ ಜಾಗೃತಿ ಮೂಡಿಸೋದು ಒಂದು ಇವತ್ತು ಸರ್ಕಾರ ಮಾಡಿರ್ತಕ್ಕಂಥ ಒಂದು ಒಳ್ಳೆ ಕೆಲಸ ಹಳ್ಳಿ ಮಠದಿಂದ ಇವತ್ತು ಬಾಲ್ಯ ನಿಷೇಧಾಧಿಕಾರಿಗಳು ಇರ್ತಕ್ಕಂಥದ್ದು ಒಂದು ಹಳ್ಳಿ ಮಠದಲ್ಲಿ ಮೊದಲಿಗೆ ನೋಡ್ಬೇಕಾದ್ರೆ ಪ್ರತಿ ಶಾಲೆಯ ಮುಖ್ಯ ಪದ ಇವತ್ತು ಬಾಲ್ಯ ನಿಷೇಧಾಧಿಕಾರಿಯಾಗಿ ಅವರು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅಲ್ಲಿಂದ ಮೇಲೆ ಬಂದ್ರೆ ನಮ್ಮ ಪಂಚಾಯತ್ ಕಂಪಲ್ಸರಿ ಶಾಲೆಗಳಿದೆ ಎಲ್ಲಾ ಅವ್ರ ಪ್ರತಿ ಎಚ್ ಗಳು ಸಹ ಇವತ್ತು ಸಿ ಎಂ ಪಿ ಓಗಳು ಅಂತೇಳಿ ಸರ್ಕಾರ ಅವ್ರನ್ನ ಸೂಚನೆ ಮಾಡಿದೆ ಮತ್ತೆ ಅದೇ ತರ ಗ್ರಾಮ ಪಂಚಾಯತ್ ಪಿಡಿಒಗಳು ನಂತರ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ನಂತರ ಪ್ರತಿ ಪ್ರೈಮರಿ ಹೆಲ್ತ್ ಸೆಂಟರ್ ನ ಡಾಕ್ಟರ್ ಇವರು ಸಹ ಸಿಎಂ ಪಿ ಓಗಳು ಆಮೇಲೆ ಪ್ರತಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಸಹ ಸಿಎಂ ತಡೆಗಟ್ಟೋ ಅಧಿಕಾರ ಇದೆ ಇವರಿಗೆ ಅಧಿಕಾರ ಅಂದ್ರೆ ಅಲ್ಲಿ ಮಹಾನಗರ ಪಾಲಿಕೆ ಇರ್ತಕ್ಕಂತಹ ಅಧಿಕಾರಿಗಳಿಗೆ ಅಲ್ಲಿ ಜವಾಬ್ದಾರಿ ಮಟ್ಟದಲ್ಲಿ ನೋಡುವಾಗ ತಹಸೀಲ್ದಾರ್ ಇರ್ಬೋದು ಬಿಇಒ ಇರ್ಬೋದು ನಮ್ಮ ತಾಲೂಕ್ ಹೆಲ್ತ್ ಆಫೀಸರ್ ಇರ್ಬೋದು ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಆಫೀಸರ್ ಇರ್ತಕ್ಕಂಥದ್ದು ಮತ್ತೆ ನಮ್ಮ ಸಿಹ್ ಸಿಡಿ ಆಫೀಸರ್ ಅವರು ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಅವರೆಲ್ಲ ಬರ್ತಾರೆ ನಂತರ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮೇಲ್ವಿಚಾರಕರಂತ ಏನಿದ್ದಾರೆ ಸೂಪರ್ವೈಸರ್ಸ್ ಇವರು ಸಹ ಸಿ ಎಂ ಪಿ ಓಗಳಾಗಿರ್ತಕ್ಕಂಥದ್ದು ಇಲ್ಲಿ ನಮ್ ನನ್ ಗಮನಿಸಿರ್ತಕ್ಕಂಥ ನಮಗೆಲ್ಲ ಗೊತ್ತಿಲ್ಲ ಮೊದಲಿಂದನೂ ಗ್ರಾಮ ಪಂಚಾಯತ್ಗಳಲ್ಲಿ ಈ ಮಕ್ಕಳ ರಕ್ಷಣೆಗಾಕಿಂತನೇ ಮಕ್ಕಳ ಹಕ್ಕುಗಳ ರಕ್ಷಣೆಗಂತಾನೆ ಮೂರ್ನಾಲ್ಕು ಸಮಿತಿಗಳಿತ್ತು ಇಲ್ಲಿ ಮೊದಲಿಗೆ ಅಲ್ಲೇನು ಬಾಲ್ಯ ನಿಷೇಧ ಸಮಿತಿ ಅಂತ ಒಂದಿತ್ತು ಮತ್ತೆ ಮಹಿಳೆ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆ ತಡೆಗಂತ ಒಂದು ಸಮಿತಿ ಇತ್ತು ಮತ್ತೆ ಬಾಲ್ಯ ಹಕ್ಕಂತ ಒಂದು ಸಮಿತಿ ಇತ್ತು ಮತ್ತೆ ಬಾಲಕಾರ್ಮಿಕರ ತಡೆಗಟ್ಟಲಿಕ್ಕೆ ಒಂದು ಸಮಿತಿಗಳಿದ್ವು ಇದು ಎಲ್ಲ ಒಂದು ಕಡೆ ಸರಿಯಾದ ರೀತಿ ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇದನ್ನು ಮನಗಂಡ ನಂತರ ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ಮೂರು ಸಮಿತಿಗಳನ್ನ ವಿಲೀನಗೊಳಿಸಿ ಈಗ ಒಂದು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ಅಂತ ಹೇಳಿ ಆಗಿದೆ ಸರ್ ಈಗ ಇದರಲ್ಲಿ ಈ ಎಲ್ಲಾ ಇಲಾಖೆ ಎಲ್ಲಾ ಅಧಿಕಾರಿಗಳು ಭಾಗವಹಿಸಬೇಕು ಅದರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆ ಪ್ರತಿನಿಧಿಗಳು ಅನಂತರ ನಮ್ಮ ಮಹಿಳಾ ಏನು ಮಹಿಳಾ ಸಂಘಗಳ ಪ್ರತಿನಿಧಿಗಳು ಅದ್ರ ಜೊತೆಗೆ ಪ್ರತಿ ಏನು ಅಲ್ಲಿ ಹೈಸ್ಕೂಲ್ ಇದ್ರೆ ಪ್ರೌಢಶಾಲೆ ಇಬ್ಬರು ವಿದ್ಯಾರ್ಥಿಗಳು ಮಕ್ಕಳ ಪರವಾಗಿ ಇವರು ಮಕ್ಕಳ ಪರವಾಗಿ ಅವರ ಸಮಸ್ಯೆಗಳನ್ನ ಅವರಿಗೆ ಹಂಚ್ಕೊಳ್ಳೋದಕ್ಕೆ ಮಕ್ಕಳಿಗೆ ಅವಕಾಶ ಇರ್ತಕ್ಕಂಥದ್ದು ಇದು ಈ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಆಶವಕರ್ ಇರ್ತಾರೆ ಅಂಗನವಾಡಿ ಕಾರ್ಯಕರ್ತ ಇರ್ತಾರೆ ಇವರೆಲ್ಲರೂ ಈ ಸಂಸ್ಥೆಯಲ್ಲಿ ಸುಮಾರು ಒಂದ್ ಹದಿಮೂರ ಈ ಸಮಿತಿಗೆ ಬರ್ತಾರೆ ಇದು ಕಾಲ ಕಾಲಕ್ಕೆ ಸಭೆಗಳಾಗಬೇಕು ಮತ್ತೆ ಯಾವ ಹಳ್ಳಿಯಲ್ಲಿ ಈ ತರದ ಪ್ರಕರಣಗಳು ಬರ್ತಾ ಇದೆ ಏನು ಗಮನಕ್ಕೆ ಬರ್ತಾ ಇದೆ ಅದನ್ನು ಚರ್ಚೆ ಆಗಬೇಕು ಅವರ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿನೆ ಇದಕ್ಕೆಲ್ಲ ಪರಿಹಾರ ಕಂಡುಕೊಳ್ತಾ ಹೋಗಬೇಕು ಅಂತ ಇವತ್ತು ಕಾನೂನು ಇರತಕ್ಕಂಥ ಇಷ್ಟೆಲ್ಲಾ ಪ್ರಿಕಾಷನರಿ ಮೆಜರ್ಸ್ ಆಲ್ರೆಡಿ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ತೆಗೆದುಕೊಂಡು ಅಲ್ವಾ ಕೂಡ ಈ ಲಾಕ್ಡೌನ್ ಬಿಟ್ಟವಣ ಲಾಕ್ಡೌನ್ ಸ್ವಲ್ಪ ಹೆಚ್ಚಾಗಿದೆ ಅಂತ ಒಪ್ಕೋಣ ಆದರೆ ಲಾಕ್ಡೌನ್ ಆಫ್ ಲಾಕ್ಡೌನ್ ಅಥವಾ ಕೋವಿಡ್ ಈ ಥರ ಪ್ರಕರಣಗಳು ನಡೀತಾನೆ ಇದೆ ಅಂದ್ರೆ ಇದಕ್ಕೇನು ಕಾರಣ ಅಂತ ಅನ್ಸುತ್ತೆ ಈಗ ಮುಂಚೆ ಇದಕ್ಕೆ ಹೇಳಿರೋ ಕಾರಣಗಳ ಹೊರತಾಗಿ ಬೇರೆ ಕಾರಣಗಳು ಏನನ್ಸುತ್ತೆ ನಿಮಗೆ ವೆಂಕಟೇಶ್ವರ ಸರ್ ಈಗ ಒಂದು ನಾವೆಲ್ಲ ಮಾತಾಡ್ತಾ ಇದ್ದಂಗೆ ಒಂದು ಕಡೆ ಬಡತನ ಅಥವಾ ಮೂಢನಂಬಿಕೆ ಇವೆಲ್ಲ ಏನೇ ಇದ್ದರೂ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥ ನನ್ನ ತಾಯಿಯಂದರು ಒಬ್ಬ ಪೋಷಕರು ಹೇಳ್ತಕ್ಕಂಥ ಮೊದಲೇನದು ಸರ್ ವಯಸ್ಸಿಗೆ ಬಂದ ನಂತರ ನನ್ನ ಮಗಳಿಗೆ ರಕ್ಷಣೆ ಯಾರು ಕೊಡೋದು ಇದು ದೊಡ್ಡ ಪ್ರಶ್ನೆ ಅಂದ್ರೆ ನಮ್ಮ ಊರಲ್ಲಿ ಸೆವೆಂತ್ ಮುಗಿಸ್ತಾಳೆ ನನ್ನ ಮಗಳು ಮೆಚ್ಚುರ್ಡಿಗೆ ಬರ ಆಗ್ತಾಳೆ ನಂತರ ಸೆವೆಂತ್ ಮುಗಿಸಿದ ನಂತರ ಪಕ್ಕದ ಊರಿಗೆ ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಹಳ್ಳಿಗೆ ಹೋಗ್ಬೇಕು ನನ್ನ ಮಗಳನ್ನ ಯಾವ ಧೈರ್ಯದ ಮೇಲೆ ಕಳ್ಸಲಿ ನಾವೆಲ್ಲ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ರೆ ನಮ್ಗೆ ಭಯ ಆಗ್ತಂತ ಹೇಳಿ ಎಷ್ಟೋ ತಾಯಂದರು ತಮ್ಮ ಸಮಸ್ಯೆನ ತಾವು ಇನ್ನೊಂದು ಕಾರಣ ಹೇಳಿದ್ರಿ ಅಂದ್ರೆ ಈ ತರ ಪ್ರಕರಣಗಳು ನಡೆದಾಗ ಈ ತರ ಪ್ರಕರಣಗಳು ಏನೇಳಿ ಕಂಪ್ಲೇಂಟ್ ಆದಾಗ ಅಲ್ಲಿ ರಾಜಕೀಯ ಒತ್ತಡ ಕೂಡ ಬರುತ್ತೆ ಖಂಡಿತ ಸರ್ ಅಲ್ಲಿ ಸಾಕಷ್ಟು ಕಡೆ ಇವತ್ತು ನಮಗೆಲ್ಲ ಗೊತ್ತಿಂತದ ಬೇರೆ ಬೇರೆ ಮುಖಂಡರುಗಳು ಏನಾಗ್ತಾರೆ ಈ ಪ್ರಕರಣಗಳ ಗಮನಕ್ಕೆ ಬಂದ ತಕ್ಷಣ ಆ ಮಗುವನ್ನು ಇಂಟರ್ವೆನ್ಶನ್ ಮಾಡ್ಬೇಕಂತೇಳಿ ಹಳ್ಳಿಗೆ ಭೇಟಿ ನೀಡಿದ ತಕ್ಷಣನೇ ನಾವು ಎಷ್ಟೋ ಸಾರಿ ಇಮಿಡಿಯೇಟ್ ಆಗಿ ಫೋನ್ ಬರ್ತದೆ ಇದು ನಮ್ ಕಡೆ ಅವರು ಏನು ಆಯಿತು ಏನು ಯಾವ್ದೇ ರೀತಿ ಎಫ್ಐಆರ್ ಮಾಡಬೇಡಿ ದೂರ ದಾಖಲಿಸಬೇಡಿ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರ ಕಡೆಯಿಂದ ಉತ್ತರ ಬರ್ತದೆ ನಮ್ಮಲ್ಲಿ ನಮ್ಮಲ್ಲಿ ಶಿಕ್ಷಕರು ಹೌದು ಎಮ್ ಎಲ್ ಎಗಳಿಂದ ಅಲ್ಲಿನ ಜಿಲ್ಲಾ ಪಂಚಾಯತಿ ಸದಸ್ಯರು ಇರ್ಬೋದು ಅಥವಾ ಕೆಲವು ಮುಖಂಡರು ಅದ್ರ ಜೊತೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕೆಲವರೆಲ್ಲ ಏನು ನೇರವಾಗಿ ಹೇಳ್ತಾರೆ ಏನಪ್ಪಾ ನೀನು ಈ ಊರಲ್ಲಿ ನಾಳೆ ಇರ್ಬೇಕಾ ಬೇಡವಾ ನಿನಗೆಲ್ಲಾ ಯಾಕೆ ಬೇಕಾ ನಮ್ಮೂರು ಉಸಾ ಬರೇ ನಿನಗೆ ಅವ್ರ ಮಕ್ಕಳು ಅವರಿಷ್ಟ ಇದು ಗೊತ್ತಿಲ್ಲ ಹದಿನೆಂಟು ವರ್ಷದ ಒಳಗೆ ಇರ್ತಕ್ಕಂತ ಮಕ್ಕಳ ಒಂದು ರಕ್ಷಣೆ ಬೆಳವಣಿಗೆ ಅವ್ರ ಆರೋಗ್ಯ ಸರ್ಕಾರದ ಜವಾಬ್ದಾರಿ ನಾವೆಲ್ಲ ಅದ್ರ ನಮ್ಮ ಕರ್ತವ್ಯ ಇದೆ ಮಕ್ಕಳನ್ನ ಕಾಪಾಡ್ಲಿಕ್ಕೆ ಹೇಳಿ ಇವ್ರು ತಿಳ್ಕೊಂಡಿದಾರೆ ಬಟ್ ಅವ್ರಿಗೆ ಅದು ಬರ್ತಾ ಇಲ್ಲ ಎಸ್ ಸೊ ಮೇಡಮ್ ಈ ನಮ್ಮ ವೆಂಕಟೇಶ್ವರ ಮಾತುಗಳನ್ನ ಕೇಳಿದ್ರಿ ಎಷ್ಟು ಆಯಾಮಗಳಿದೆ ಅಂತ ಇದು ಗೊತ್ತಾಗ್ತಾ ಇದೆ ಈಗ ಯಾ ಈ ಎಲ್ಲದರ ಹೊರತಾಗಿ ಅಂದರೆ ಸರ್ಕಾರ ತೆಗೆದುಕೊಂಡ್ರೆ ಈ ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ಹೊರತಾಗಿ ಈ ಥರ ನಡೀತಾ ಇದೆ ಅಂದರೆ ಮೂಲಭೂತವಾದ ಕೆಲವೊಂದು ಏನು ಹೇಳಿ ಮಿಸ್ಟೇಕ್ಗಳಿದೆ ಮೂಲಭೂತವಾದ ಒಂದಷ್ಟು ಮನಸ್ಥಿತಿಗಳಿದೆ ಅಂತ ಅರ್ಥ ಆಗ್ತಾ ಇದೆ ನನಗೆ ಅಂದರೆ ಸರ್ ಸರ್ಕಾರದ ಸರ್ಕಾರಕ್ಕೆ ನಿಮ್ಮ ಸಲಹೆ ಏನು ಏನು ಮಾಡ್ಬೋದು ಒಂದು ಸಣ್ಣದೊಂದು ಒಂದು ಸಣ್ಣದೊಂದು ಒಂದು ಮಾತು ಹೇಳ್ಬಿಡ್ತೀನಿ ನಾನು ಚಿಕ್ಕವನಿದ್ದಾಗ ನಮ್ಮ ಊರಲ್ಲಿ ಒಂದು ಈ ಇದನ್ನು ತೊಗೊಂಡು ಬಂದರು ಏನು ಹೇಳಿ ಒಂದು ಪ್ರೊಜೆಕ್ಟರ್ ತೊಗೊಂಡು ಒಂದು ಸಿನ್ಮಾ ತೋರಿಸಿದ್ರು ಆ ಸಿನಿಮಾದಲ್ಲಿ ಏನಿತ್ತಂತಂದರೆ ಮಕ್ಕಳನ್ನ ಕಡಿಮೆ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಒಂದ್ ಇಬ್ಬರೇ ಮಕ್ಕಳು ಅಥವಾ ಒಬ್ಬರು ಮಕ್ಕಳ ಇನ್ನೊಬ್ಬ ತುಂಬಾ ಜನ ಅದು ಎಷ್ಟು ಎಫೆಕ್ಟಿವ್ ನಮ್ಮ ಚಿಕ್ಕ ಮಕ್ಕಳ ಮನಸ್ಸಿಗೆ ಅಂತಂದ್ರೆ ಓಹ್ ಮಾಡ್ಕೊಂಡ್ರೆ ಆಗತ್ತೆ ಬಹುಶಃ ಆ ಜನರೇಷನ್ ಯಾರು ಅಂತ ಹ ಅದು ಅಂದ್ರೆ ನಾನು ಒಂದ್ ಎಕ್ಸಾಂಪಲ್ ಕೊಟ್ಟೆ ಸೊ ಈ ತರ ಏನ್ ಮಾಡಬಹುದು ಅನ್ಸುತ್ತೆ ವಿಮ್ಲ ಮೇಡಮ್ ಮೂರು ರೀತಿಯಲ್ಲಿ ಇದನ್ನ ಅರ್ಥೈಸಕ್ ಸಾಧ್ಯ ಆಗ್ಬೇಕು ಇದರಲ್ಲಿ ಸೋಷಿಯೋ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಸಮಾಜ ಆರ್ಥಿಕ ಸನ್ನಿವೇಶ ಅಂತ ಇದನ್ನ ಸಾಮಾನ್ಯವಾಗಿ ಮಾತಾಡ್ತೀವಿ ಒಂದು ನೀವು ಮಾತಾಡ್ತಾ ಹೇಳಿದ್ರಿ ಕೊರೋನಾ ಸಂದರ್ಭಕ್ಕಿಂತ ಮುಂಚೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇತ್ತು ಈಗ ಸುಶಿಕ್ಷಿತ ಅಂತ ಒಂದು ಅಬ್ಜೆಕ್ಟಿವ್ ಬಳಸಿದ್ರಿ ಮೈಸೂರು ಹಾಸನ ಅಂದರೆ ಮಧ್ಯ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ ಅಂತ ನಾವು ಏನು ಕರಿತೀವಿ ಇಲ್ಲಿ ಅಂತ ಅಂದರೆ ಆ ಸುಶಿಕ್ಷಿತ ಅಥವಾ ಶಿಕ್ಷಣದ ಮಟ್ಟ ಇದೆ ಅಂತ ಅನ್ನೋದು ಇದೆಯಲ್ಲ ನಮ್ಮ ಇಡೀ ಶಿಕ್ಷಣ ಪದ್ಧತಿ ಇದೆಯಲ್ಲ ಹಿಂಗೆ ಹೇಳಿದ ತಕ್ಷಣ ನಂಗೆ ನಿರಾಶೆ ಅನ್ಬೇಡಿ ಆಕ್ರೋಶ ನಿರಾಶೆ ಅಲ್ಲ ನನಗಿರೋದು ಐ ಆಮ್ ರೆಡಿ ಟು ಫೈಟ್ ನೌ ಸಿಕ್ಸ್ಟಿ ಫೈವ್ ಈವನ್ ದೆನ್ ನನಗೆ ಫೈಟ್ ಮಾಡುವ ಸ್ಪಿರಿಟ್ ಅನ್ನು ಕಳ್ಕೊಂಡಿಲ್ಲ ಅಂಡ್ ಡೆಫಿನೆಟ್ಲಿ ವಿಶಲ್ ಓವರ್ಕಮ್ ಅನ್ನುವ ಸ್ಪಿರಿಟ್ ಅಲ್ಲೇ ನಾವು ಕೆಲಸ ಮಾಡ್ತೀವಿ ಬಟ್ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ನಾವು ಜ್ಞಾನವನ್ನ ಕೊಡ್ತಾ ಇಲ್ಲ ಪದವಿಯನ್ನ ಕೊಡ್ತಾ ಇದ್ದೀವಿ ಅದು ಹೈಸ್ಕೂಲ್ ಓದಿರಬಹುದು ಮಿಡ್ಲ್ ಸ್ಕೂಲ್ ಓದಿರಬಹುದು ಪ್ರೈಮರಿ ಸ್ಕೂಲ್ ಓದಿರಬಹುದು ಶಾಲಾ ಶಿಕ್ಷಣದಲ್ಲಿ ಜ್ಞಾನವನ್ನ ಕೊಡುವುದು ಕಡಿಮೆ ಆಗಿದೆ ಅಂತ ಒಂದು ಹಾಗಾಗಿ ಸುಶಿಕ್ಷಿತ ಅನ್ನುವ ಶಬ್ದಕ್ಕೆ ಅದಕ್ಕೆ ಇರಬೇಕಾದಂತಹ ಅರ್ಥವನ್ನ ಅದು ಕಳ್ಕೊಂಡಿದೆ ಹಾಗಾಗಿ ಅವಕಾಶ ಸಿಕ್ಕಿದ್ರೆ ಬೆಂಗಳೂರಲ್ಲೂ ಬಾಲ್ಯ ವಿವಾಹಗಳು ನಡೆಯುತ್ತವೆ ಪಿ ಸಿ ಪಿ ಎನ್ ಡಿ ಟಿ ಕಾನೂನನ್ನು ಉಲ್ಲಂಘನೆ ಮಾಡಿ ಭ್ರೂಣ ಹತ್ಯೆನೂ ನಡೆಯುತ್ತದೆ ಆಯ್ತಾ ನಂಬರ್ ಟೂ ಆ ಸರ್ ಮಾತಾಡ್ತಾ ಹೇಳಿದ್ರು ಹತ್ತಾರು ಕಮಿಟಿಗಳಿದ್ವು ಅವನ್ನೆಲ್ಲವನ್ನ ವಿಲೀನ ಮಾಡಿ ಒಂದು ಕಮಿಟಿಯನ್ನು ಆಗಸ್ಟ್ ಅಲ್ಲಿ ಮಾಡಿದ್ದಾರೆ ಈಗ ಮಾಡಬೇಕಾಗಿರೋದು ವಿಲೀನ ಅಲ್ಲ ಎಲ್ಲವನ್ನ ಒಂದು ಮಾಡೋದು ಅಂತನ್ನುವಂತಹ ಒಂದು ಭ್ರಮೆಗೆ ಬಿದ್ದುಬಿಟ್ಟಿದೆಯಲ್ಲ ನಮ್ಮ ಸರ್ಕಾರ ಅದೇ ತಪ್ಪು ಈಗ ಆಗ್ಬೇಕಾಗಿರೋದು ಇನ್ನೊಂದಿಷ್ಟು ವಿಕೇಂದ್ರೀಕರಣ ದೆನ್ ನಂಬರ್ ತ್ರೀ ಒಗಳಿಗೆ ಜವಾಬ್ದಾರಿ ಅಂಗನವಾಡಿಯವರಿಗೆ ಜವಾಬ್ದಾರಿ ಅನ್ನೋದು ಇದೆಯಲ್ಲ ನಾನು ಉಗ್ರಪ್ಪ ಕಮಿಟಿಯ ಮೆಂಬರ್ ಆಗಿ ಇಡೀ ರಾಜ್ಯವನ್ನು ನಾವು ಸುತ್ತಿದ್ದೀವಿ ಎಲ್ಲಿ ಹೋದರೂ ನಾವು ಇದೆಲ್ಲ ಪ್ರಶ್ನೆಗಳನ್ನು ಬಾಲ್ಯ ವಿವಾಹದ ಪ್ರಶ್ನೆ ಲಿಂಗ ಪ್ರಮಾಣದಲ್ಲಿ ವ್ಯತ್ಯಾಸದ ಪ್ರಶ್ನೆ ಸ್ತ್ರೀ ಭ್ರೂಣ ಹತ್ಯೆಯ ಪ್ರಶ್ನೆ ವರದಕ್ಷಿಣೆ ಪ್ರಶ್ನೆ ಅತ್ಯಾಚಾರದ ಪ್ರಶ್ನೆ ಇಂಥದ್ದನ್ನು ಎತ್ತಿದ ತಕ್ಷಣ ಅಲ್ಲಿ ಇಮ್ಮಿಡಿಯೇಟ್ ಆಗಿ ನಮಗೆ ಸ್ಟಾಟಿಸ್ಟಿಕ್ಸ್ ಅನ್ನು ಕೊಡ್ತಾ ಇದ್ರು ನಮಗೆ ಕೆಲಸ ಮಾಡೋದಕ್ಕೆ ಜನವೇ ಇಲ್ಲ ವಿ ಆರ್ ಗ್ರಾಸ್ಲಿ ಸ್ಟಾಪ್ ಅಂತ ಹೇಳ್ತಾ ಇದ್ರು ನೀವು ಇರುವ ಒಬ್ಬ ಪಿ ಡಿಒನ ಮೇಲೆ ಹತ್ತಾರು ನೂರಾರು ಜವಾಬ್ದಾರಿಗಳನ್ನ ಹೊರಸಿದಾಗ ಐ ವಿಲ್ ಟೆಲ್ ಯು ನಂಗೆ ಯಾವ ಜಿಲ್ಲೆ ಮರ್ತೋಗಿದೆ ಒಂದು ಜಿಲ್ಲೆನಲ್ಲಿ ಈ ಪಿ ಸಿ ಪಿ ಎನ್ ಮತ್ತು ಬಾಲ್ಯ ವಿವಾಹ ಇವುಗಳ ಬಗ್ಗೆ ನಾನೇ ಎದ್ನಿತ್ಕೊಂಡು ಉಗ್ರಪ್ಪ ಕಮಿಟಿ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಕೇಳಿದೆ ವೈ ಸರ್ ವೈ ಇಟ್ ಈಸ್ ಹ್ಯಾಪನಿಂಗ್ ನೀವ್ ಯಾತಕ್ಕೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ಮಾಡಕ್ಕಾಗಿಲ್ಲ ನಿಮ್ಗೆ ಎಕ್ಸ್ಟರ್ನಲ್ ಕಂಪ್ಲೇಂಟ್ ಕಮಿಟಿ ಮಾಡಕ್ಕಾಗಿಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಷ್ಟೊಂದು ಹೆಚ್ಚುತ್ತಾ ಇದೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಬಹಳ ಪ್ಲೈನ್ ಆಗ ಆನ್ಸರ್ ಕೊಟ್ ಮೇಡಮ್ ವಿ ಆರ್ ಗಿವಿಂಗ್ ಅಟೆನ್ಷನ್ ಟುವರ್ಡ್ ಡೆವಲಪ್ಮೆಂಟ್ ಅಂದ್ರೆ ಈ ದೇಶದಲ್ಲಿ ಡೆವಲಪ್ಮೆಂಟ್ ಅಂತ ಅಂದ್ರೆ ರಸ್ತೆ ದೀಪ ಕಾರು ಬಂಗ್ಲೆ ಮಾಲ್ಗಳಾಗಿದ್ದಾವೆ ಹೆಣ್ಣು ಮಕ್ಕಳ ಇಂತಹ ಇಶ್ಯೂಗಳು ಇದಾವಲ್ಲ ಅಸ್ಮಿತೆ ಘನತೆಯ ಪ್ರಶ್ನೆಗಳನ್ನ ಕಾಪಾಡುದು ದೇಶದ ಅಭಿವೃದ್ಧಿಯ ಸೂಚ್ಯಂಕದ ಒಳಗೆ ಬರೋದಿಲ್ಲ ಹಾಗಾಗಿ ನೀವು ಇರುವ ಪಿಡಿಒ ಮೇಲೆ ಹತ್ತಾರು ಜವಾಬ್ದಾರಿ ಹಚ್ಚಿಸ್ತೀರಿ ಇರುವ ಅಂಗನವಾಡಿ ನೌಕರಳ ಮೇಲೆ ಅವಳು ಇವತ್ತಿಗೂ ಗೌರವಧನದ ಕಾರ್ಯಕರ್ತೆ ಅಂತ ಕರಿತೀರಿ ಅವಳಿಗೆ ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೆ ಬೇಕಾದಷ್ಟು ಸಂಬಳ ಕೂಡ ಕೊಡಕ್ಕೆ ತಯಾರಿಲ್ಲ ಆದ್ರೆ ಅವಳ ಮೇಲೆ ಎಲ್ಲಾ ಕೆಲಸದ ಹೊರೆಯನ್ನ ಹೊರಸ್ತೀರಿ ಆಶಾ ವರ್ಕರಿಗೆ ಅವಳಿಗೆ ಕೊಡುವ ಗೌರವಧನವನ್ನು ಎಷ್ಟೋ ತಿಂಗಳ ಕೊಡೋದೇ ಇಲ್ಲ ಈ ಒಂದನ್ನು ಅವಳಿಗೆ ಈ ಕೆಲಸಗಳನ್ನ ಹಚ್ಚಿ ಆದ್ರೆ ಏನಾಗತ್ತೆ ಅಂತಂದ್ರೆ ನಿಮ್ಗೆ ಹತ್ತು ಕೆಲಸ ಇರುವಾಗ ಪ್ರಿಯಾರಿಟಿ ಯಾವ್ದಕ್ ಬರ್ತದೆ ಇಮಿಯೇಟ್ ಆಗಿ ಮೇಲಿಂದ ಯಾವ್ದಕ್ಕೆ ಒತ್ತಡ ಬರ್ತದೋ ಆ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ ಹಾಗಾಗಿ ವಿಲೀನ ಪ್ರಕ್ರಿಯೆ ಅಲ್ಲ ಈಗ ಆಗ್ಬೇಕಾಗಿರೋದು ಪಂಚಾಯತ್ ಲೆವೆಲ್ನಿಂದ ಒಂದು ಪಂಚಾಯತ್ ಅನ್ನುವ ಪುಟ್ಟ ಪ್ರಪಂಚ ಇದೆಯಲ್ಲ ಅಲ್ಲಿ ನೀವು ಗವರ್ನೆನ್ಸ್ ಅಂತ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಆದ್ರೆ ಅಲ್ಲಿ ಇಟ್ ಈಸ್ ಯುವರ್ ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿ ಇಟ್ ಈಸ್ ಯುವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವೆರಡನ್ನ ಸೇರಿಸಿ ಒಂದು ಎಕನಾಮಿಕ್ ಲೆವೆಲ್ ಅಲ್ಲಿ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವ ಒಂದು ಪರಿಸರ ಪ್ರಜ್ಞೆಯನ್ನ ಮೂಡ್ಸಕ್ ಸಾಧ್ಯ ಆದ್ರೆ ಆಗ ಸಾಧ್ಯ ಆಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಸರ್ ಹೇಳ್ದಾಗೆ ಹೌದು ಆ ಕಮಿಟಿಗಳು ಇದಾವಲ್ಲ ಫ್ರಮ್ ಫಾಸ್ಟ್ ಹೌ ಮೆನಿ ಇಯರ್ಸ್ ಸಿ ಪಿ ಎನ್ ಡಿಟಿಯ ಕಮಿಟಿಯಲ್ಲಿ ನಾನು ಕೂಡ ಇದ್ದೆ ಬಟ್ ಹೇಗೆ ಬರ್ತಾವೆ ಅಡ್ಡಿ ಆತಂಕಗಳು ಅಂತಂದ್ರೆ ಜನರ ಹತ್ರ ಹೋಗೋದಕ್ಕೆ ಸಾಧ್ಯವೇ ಇಲ್ಲುವ ಥರದಲ್ಲಿ ಆ ಲೋಕಲ್ ಎಮ್ ಎಲ್ ಎ ಆ ಲೋಕಲ್ ಎಂ ಪಿ ಮಿನಿಸ್ಟ್ರು ಇನ್ನೊಬ್ರು ಮತ್ತೊಬ್ರು ಊರಿನ ದೊಡ್ಡ ಮನುಷ್ಯರು ಶ್ರೀಮಂತರು ಮೇಲ್ಜಾತಿಯವರು ಇವರೆಲ್ಲರ ಪ್ರಭಾವವನ್ನು ತಪ್ಪಿಸಿಕೊಂಡು ಇಂಥದ್ದೊಂದು ಕೆಲಸ ಮಾಡೋದು ಅಂತ ಅಲ್ಲಿ ನೌಕರರಿಗೋ ಅಥವಾ ಕಾರ್ಯಕರ್ತರಿಗೋ ಇದೆಯಲ್ಲ ಇಟ್ ಈಸ್ ನಾಟ್ ಆನ್ ಈಸಿ ಜೋಕ್ ಇಟ್ ಈಸ್ ನಾಟ್ ಆನ್ ಈಸಿ ಜೋಕ್ ಹಾಗಾಗಿನೇ ನಾನಿಲ್ಲಿ ನಿಮಗೆ ಔಟ್ ಆಫ್ ದಿ ಇದು ಅಂತ ಅನ್ನಿಸ್ಬಹುದು ಬಟ್ ಭಾವರಿ ದೇವಿ ರಾಜಸ್ಥಾನದಲ್ಲಿ ಬಾಲ್ಯ ವಿವಾಹವನ್ನು ತಡೆದು ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದ್ಲಲ್ಲ ಇವತ್ತಿಗೊಳಗೆ ನ್ಯಾಯ ಸಿಕ್ಕಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ನಾನು ನಿರಾಶೆ ಅಥವಾ ತ್ರಿತಾಯೋಗ ಅಪರಾಯೋಗದ ಅಪರಯೋಗದ ಕಥೆ ಯಾಕೆ ಹೇಳಿದೆ ಅಂತಂದ್ರೆ ವಿಶ್ಡ್ ಬ್ಯಾಕ್ ಬಟ್ ನಾವು ವಿ ವಾಂಟ್ ಟು ಬೌನ್ಸ್ ಬ್ಯಾಕ್ ವಿ ಡೋಂಟ್ ಕನ್ಸಿಡ್ ಎನಿ ಡಿಫೀಟ್ ಫೈಟ್ ಮಾಡಬೇಕು ಅಂತ ಇಡೀ ಸಮಾಜಕ್ಕೆ ಬರಬೇಕು ಬಟ್ ವಾತಾವರಣಕ್ಕೆ ಸಾಧ್ಯ ಇಲ್ಲ ಸಂದರ್ಭದಲ್ಲಿ ಮತ್ತು ಮಕ್ಕಳ ಕಲ್ಯಾಣ ಬಗ್ಗೆ ಗಮನ ವಿಶೇಷವಾಗಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಜಾಸ್ತಿ ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ ಮಾತಾಡ್ತಾ ಇದ್ವಿ ಸೊ ವೆಂಕಟೇಶ್ ಅವರು ಚೈಲ್ಡ್ ಟ್ರಸ್ಟ್ ಟ್ರಸ್ಟ್ ನ ಒಂದು ಮೂಲಕ ಸಾಕಷ್ಟು ಈ ತರದ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಅವರು ತಮ್ಮ ನನ್ನ ಪ್ರಶ್ನೆ ಏನಂದ್ರೆ ನೀವು ಈ ತರ ವಿವಾಹ ತಡೆಗಟ್ಟಕ್ ಹೋದಾಗ ಜಾಗೃತಿ ಮೂಡ್ಸಕ್ ಹೋದಾಗ ಅಥವಾ ಬಾಲ್ಯ ಸಂದರ್ಭದಲ್ಲೇ ನೀವು ಆ ಸಂದರ್ಭದಲ್ಲಿ ಹಾಜರಿದ್ದಾಗ ನಡೆದಂತ ಯಾವ್ದು ಒಂದು ಘಟನೆ ಸರ್ ಖಂಡಿತ ನಮ್ಮ ನಮ್ಮ ಗ್ರಾಮೀಣರ ಮನಸ್ಥಿತಿಯನ್ನು ತೋರಿಸುವಂತದ್ದು ಖಂಡಿತ ಹೇಳ್ಬೋದು ಈಗ ನಾನು ಹೊಸಕೋಟೆ ತಾಲೂಕಿನಲ್ಲೇನೆ ನಮ್ಮ ನಂದಗುಡಿ ಹೋಬಳಿಯಲ್ಲೇನೆ ಒಂದು ಗ್ರಾಮದಲ್ಲಿ ತಡೆಗಟ್ಟ ನಮ್ಮ ಗಮನಕ್ಕೆ ಇದು ಬಂತು ಈ ತರ ಬಲಹ ನಡೀತಾ ಇದೆ ಅಂತ ಆಕೆ ಜಸ್ಟ್ ಇನ್ನು ಹತ್ತನೇ ಕ್ಲಾಸ್ಗೆ ಎಂಟ್ರಿ ಆಗಿದ್ದು ಹತ್ತನೇ ಕ್ಲಾಸ್ ಓದ್ತಾ ಇದ್ಲು ಕಾರಣ ಏನಂತಂದ್ರೆ ಅವ್ರ ಪ್ರ ಕೊಟ್ಟಂತ ನಾವು ನಮ್ಮ ಗಮನಕ್ಕೆ ಬಂತು ನಾವು ಅವ್ರ ಮನೆಗೆ ಓದ್ವಿ ನೇರವಾಗಿ ನಾನು ಹೆಡ್ ಮಾಸ್ಟ್ರು ಮತ್ತೆ ಪಿ ಡಿಒರ್ನ ಕರ್ಕೊಂಡು ಮನೆಗ್ ಓದ್ವಿ ಅವ್ರ ಕೊಟ್ಟಂತ ಅವ್ರ ಚರ್ಚೆ ಮಾಡಿದ್ರು ಅವ್ರು ಮದುವೆ ಮಾಡ್ಲಿಕ್ಕೆ ತಯಾರಿ ಮಾಡಿದ್ದಂತೂ ಸತ್ಯ ಮದುವೆ ಮಾಡಕ್ಕೆ ಹುಡುಗನೆಲ್ಲ ಫೈಂಡ್ ಔಟ್ ಮಾಡಿದ್ರು ಮದುವೆ ಮಾಡ್ಲಿಕ್ಕೆ ನೆಡ್ ಮುಂದೆ ಮದುವೆ ಆಗೋಂಥದ್ದು ಖಾತ್ರಿ ಅಂತ ಅದು ಸತ್ಯ ಆಗಿ ನಮ್ ಗಮನಕ್ಕೆ ಬಂದು ಓದ್ವಿ ಅವ್ರ ಕೊಟ್ಟಂತ ಉತ್ತರ ಮೊದಲನೇ ಮಗಳು ಏನ್ ಮಾಡಿದ್ದೆ ಕಾಲೇಜಿಗೆ ಹೋಗ್ತಾ ಇರ್ಬೇಕಾದ್ರೆ ಇಷ್ಟಪಟ್ಟು ಓಡೇ ಬಿಟ್ಟಿದ್ರು ತುಂಬಾ ನೋವು ತುಂದಿದೀನಿ ತಂದೆಯಾಗಿ ನನ್ನ ಎರಡನೇ ಮಗಳು ಆಗ್ಬಿಟ್ರೆ ನಾವು ಬದುಕಿ ಪ್ರಯೋಜನ ಏನು ಸರ್ ನಾವೆಲ್ಲರೂ ಸಾಯ್ಲೇಬೇಕಾಗುತ್ತೆ ಅದಕ್ಕೆ ನಮ್ಗೆ ಬೇರೆ ದಾರಿ ಇಲ್ದೆ ನನ್ನ ಮಗಳನ್ನ ನಾನು ಅಟ್ಲೀಸ್ಟ್ ಇವ್ಳಾಗ ನನ್ನ ಜೊತೆ ಇರಲಿ ಇವಳಗಾದ್ರೆ ಒಳ್ಳೆ ರೀತಿ ಮಾಡ್ಬೇಕಂತ ಹೇಳಿ ಒಂದ್ ಕಡೆ ನಾವು ಪ್ರಯತ್ನ ಪಡ್ತಾ ಇದ್ವಿ ಹೌದು ಕಾನೂನು ಹಿಂಗಿದೆ ಈ ತರದ ಆಕೆಗೆ ಏನು ಮಾನಸಿಕವಾಗಿ ಬೆಳೆದಿಲ್ಲ ದೈಹಿಕವಾಗಿ ಬೆಳೆದಿಲ್ಲ ನಾಳೆ ಅಪ್ಪಿ ತಪ್ಪಿ ಗರ್ಭಿಣಿ ಆದ್ರೆ ಸಾವು ಪ್ರ ಸಂಭವ ಜಾಸ್ತಿ ಇದೆ ಅದೊಂದೇ ಅಲ್ಲ ಬೇರೆ ಬೇರೆ ರೀತಿ ಸಮಸ್ಯೆಗಳಿಗೆ ಒಳಗಾಗ್ತಾಳೆ ಅನ್ನೋದು ನಮಗೆ ಈಗ ಅರ್ಥ ಆಗ್ತಾ ಇದೆ ಸರ್ ಖಂಡಿತ ನಾವು ಯಾವದೇ ಕಾರಣಕ್ಕೂ ಈ ಮದ್ವೆಯನ್ನ ಮಾಡಲ್ಲ ಹದಿನೆಂಟು ವರ್ಷ ಆದ ನಂತರನೇ ಮಾಡ್ತೇವೆ ಅಂತೇಳಿ ಒಂದು ಮುಚ್ಚಳಿಕೆ ಪತ್ರ ಬರ್ಕೊಟ್ರು ಹೇಳ್ಬೇಕಂದ್ರೆ ಅವ್ರು ನನ್ನ ಜೊತೆ ಮಾತಾಡಿದ್ರೇನೆ ಆಗ್ಬಿಟ್ರು ಇವ್ರು ಬಂದು ನಮ್ಮ ಮಗಳ ಮದುವೆನ ನಿಲ್ಲಿಸಿದ್ರು ಅನ್ನೋ ಕಾರಣಕ್ಕೆ ಇದು ಒಂದು ಪ್ರಕರಣ ಆದ್ರೆ ಇನ್ನೊಂದು ಘಟನೆ ನಾವು ಹೆಚ್ಚಿನ ಸಂದರ್ಭದಲ್ಲಿ ಆಗ್ತಕ್ಕಂಥದ್ದು ಈ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಏನು ಮಾಡ್ತಾರೆ ಯಾರೋ ಒಬ್ಬಳಿಗೆ ಇಷ್ಟಪಡ್ತಾ ಇರ್ತಾರೆ ಅದು ಏಕ ಮುಖದ ಪ್ರೀತಿ ಇರಬಹುದು ಕೆಲವು ಸಾರಿ ಆಕೆ ನನಗೆ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ದ್ವೇಷಗಳು ಹೆಂಗ್ ಬೆಳ್ಕೊಂಡು ಅಂತ ಕೆಲವು ಸಾರಿ ದೊಡ್ಡವರು ಮಾಡ್ತಾರೆ ಈ ಯುವಕರು ಮಾಡ್ತಾರೆ ಆ ಹುಡುಗಿಗೆ ಇನ್ನೊಂದು ಹದಿನೇಳು ವರ್ಷ ಇನ್ನೊಂದು ಐದಾರು ತಿಂಗಳು ಕಡಿಮೆ ಇದೆ ಅಂತ ಗೊತ್ತಾದ ತಕ್ಷಣನೇ ಇನ್ನೂ ಹದಿನೆಂಟು ವರ್ಷ ಪೂರೈಸಿಲ್ಲ ಅಂತ ತಿಳ್ಕೊಂಡಿದ್ದಂಥವ್ರು ಅವರು ಚೌಲ್ಟ್ರಿ ಬುಕ್ ಮಾಡ್ತಾರೆ ವಾಲ್ಕದವ್ರು ಬುಕ್ ಮಾಡ್ತಾರೆ ಊಟದವ್ರಿಗೆಲ್ಲ ಹೇಳಿರ್ತಾರೆ ಅಡ್ವಾನ್ಸ್ ಮಾಡಿರ್ತಾರೆ ಇನ್ವಿಟೇಷನ್ಸ್ ಪ್ರಿಂಟ್ ಮಾಡಿರ್ತಾರೆ ಎಷ್ಟೋ ಕೆಲಸಗಳ ಕಂಪ್ಲೇಂಟ್ ಬರ್ತಕ್ಕಂಥದ್ದು ಇನ್ನೇನು ಮದುವೆ ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಇದೆ ಅಂತಂದಾಗ ಟೆನ್ ಏ ನೈಟ್ಗೆ ಕರೆ ಬರ್ತವೆ ಇದು ಇಲ್ಲ ದುರುದ್ದೇಶ ಇದು ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು ನೀವು ಒಂದು ಮಗುವಿನ ರಕ್ಷಣೆ ಮಾಡ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ಬೇಕು ಈ ಮಗುವಿನ ಬಾವಿಗೆ ತಳ್ಳೋದಲ್ಲ ಅಂದ್ರೆ ಬಾವಿ ಅಂದ್ರೆ ಇಲ್ಲಿ ಬಾಲ್ಯವಾಹ ಅಂತ ನಾವ್ ಮಾತಾಡ್ಬೇಕಾಗುತ್ತೆ ಆ ಮಗುವಿಗೆ ನೀವು ರಕ್ಷಣೆ ಒದಗಿಸಬೇಕಾಗಿರ್ತಕ್ಕಂಥ ಮಾಡ್ಬೇಕಾದ್ರೆ ಕರ್ತವ್ಯ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಥವಾ ಹುಡುಗ ಬಂದಿದೆ ನೋಡ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲೇ ನಾವು ರಕ್ಷಣೆ ಮಾಡುವಂತದ್ ಆಗ್ಬೇಕು ಇಂತ ಸಂದರ್ಭದಲ್ಲಿ ಮದ್ವೆ ನಾವು ಮದುವೆ ತಡೆಗಟ್ಟಿದ್ರೆ ಅಲ್ಲಿ ತಂದೆ ತಾಯಿ ಹುಡುಗ ಇವರೆಲ್ಲಾನು ಒಂದ್ ರೀತಿ ಕಾರಾಗೃಹಕ್ಕೆ ಹೋಗೋದು ಒಂದ್ ಕಡೆ ಮಗು ಜೊತೆಲಿ ಯಾರು ಇರಲ್ಲ ನಂತರ ಇಡೀ ಸಂಬಂಧಿಗರಿಗೆಲ್ಲ ಗೊತ್ತಾಗದೆ ಈಕೆಗೆ ಮದುವೆ ಫಿಕ್ಸ್ ಆಗಿತ್ತು ಇಂತ ಹಿಂಗೆ ನಿಂತೋಯ್ತು ಅವಳಿಗೆ ಬದುಕಿನ ದೊಡ್ಡ ಪ್ರಶ್ನೆ ಆಗ್ತಾ ಇಲ್ಲಿ ಈ ತರದ ಕೆಲವರು ದುರುದ್ದೇಶದಿಂದ ಏನು ಕಾಪಾಡೋ ನೆಪದಲ್ಲಿ ಈ ತರ ಮಾಡ್ತಾರೆ ಅದಕ್ಕೆ ನಾನು ಎಲ್ಲರಲ್ಲಿ ವಿನಂತಿ ಮಾಡೋದು ಇವತ್ತು ಟೆನ್ ಏನ್ ಐಟ್ ಇದೆ ಒನ್ ಜೀರೋ ಒನ್ ಟು ಇದೆ ಹಂಡ್ರೆಡ್ ಇದೆ ಸಾಕಷ್ಟು ಮಕ್ಕಳ ರಕ್ಷಣೆ ಮಾಡ್ಲಿಕ್ಕೆ ನೀವು ಯಾರಿಗೂ ಹೇಳದೇ ಒಂದು ಕರೆ ಮಾಡಿದ್ರೆ ಸಾಕು ಎಸ್ ತುಂಬಾ ಚೆನ್ನಾಗಿ ಹೇಳಿದ್ರು ವೆಂಕಟೇಶ್ ಮೇಡಮ್ ಈಗ ಲಾಸ್ಟ್ ಪ್ರಶ್ನೆ ನಮ್ದು ಈ ಒಂದು ತುಂಬಾ ಇಂಪಾರ್ಟೆಂಟ್ ವಿಚಾರವನ್ನ ಮೇಡಮ್ ಎತ್ತಿದ್ರು ಈಗ ನಾವು ಸಾಕ್ಷರತೆ ಪ್ರಮಾಣ ಸಾಕ್ಷರರು ಸಾಕ್ಷರದ ಪ್ರಮಾಣ ಜಾಸ್ತಿ ಆದಂಗೂ ಈ ಥರ ಪ್ರಕರಣಗಳು ಕಡಿಮೆ ಆಗಬೇಕು ಕಡಿಮೆ ಒಂದು ಹಂತಕ್ಕೆ ಆಗ್ತಾ ಇದೆ ಆದರೂ ನಾವು ಏನು ಹೇಳಿ ಡಿಗ್ರಿಗಳನ್ನ ಕೊಡ್ತಾ ಇದ್ದಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಜ್ಞಾನವನ್ನ ಕೊಡ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದರು ಈ ಜ್ಞಾನವನ್ನ ಕೊಡೋ ನಿಟ್ಟಿನಲ್ಲಿ ಏನು ಮಾಡಬೇಕಾಗಿದೆ ಸರ್ಕಾರಗಳು ಏನು ಕ್ರಮ ಕೈಗೊಳ್ಳಬೇಕಾಗಿದೆ ಹೇಗೆ ಇದನ್ನು ಕೊಡಕ್ಕೆ ಸಾಧ್ಯ ಬಾಲ್ಯ ವಿವಾಹ ಆಗುವಂಥ ಹುಡುಗಿ ಅಥವಾ ಹುಡುಗ ಹೇಳಿ ಹೇಳಿ ಮೇಡಮ್ ಹೇಳಿ ಹೊಸಕೋಟೆ ಪ್ರಕರಣದ ಬಗ್ಗೆ ವೆಂಕಟೇಶ್ ಹೇಳ್ತಾ ಇದ್ದಾರಲ್ಲ ಆಫ್ಕೋರ್ಸ್ ವೆಂಕಟೇಶ್ ಅವ್ರನ್ನ ಪರ್ಸನಲಿ ನಾನು ನೋಡಿಲ್ಲ ಅಂತ ಅಂದ್ಕೋತೀನಿ ಬಟ್ ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ನಿಜ ಆದ್ರೆ ಅಲ್ಲಿ ಮೂಲವಾಗಿ ಇರುವಂತಹ ಸಂಗತಿ ಏನ್ ಹೇಳಿ ಮೊದಲನೇ ಮಗಳು ಓಡ್ ಹೋಗ್ಬಿಟ್ಲು ಓಡ್ ಹೋಗ್ಬೇಕಾದಂತಹ ಅಗತ್ಯ ಯಾಕೆ ಬಂತು ಈಗ ನಾನು ಜೊತೆಗೆ ನನ್ನ ಜೊತೆಗೆ ಇದ್ದಂತಹ ಓದ್ತಾ ಇದ್ದಂತಹ ಯುವಕನೋ ಪರಿಚಯ ಆದ ಯುವಕನೋ ಪ್ರೀತಿ ಮಾಡಿದೆ ಅಂತ ಇಟ್ಕೊಳ್ಳಿ ನನ್ನ ಮನೆಗೆ ಬಂದು ಇಂಥ ಒಬ್ಬ ಯುವಕನ ಜೊತೆ ನಾನು ಪ್ರೀತಿ ಮಾಡಿದ್ದೀನಿ ಅಂತ ಅಥವಾ ಒಬ್ಬ ಯುವಕ ಪ್ರೀತಿ ಮಾಡಿದವನಿಗೆ ನಾನು ಇಂತ ಒಬ್ಬ ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ ಹೇಳುವಂತಹ ವಾತಾವರಣ ಇವತ್ತಿಗೂ ನಿರ್ಮಾಣ ಆಗಿಲ್ಲ ಸೊ ಪ್ರಶ್ನೆ ಇರೋದು ಓಡ್ ಹೋಗ ಅಂತಹ ಸಮಾಜ ಸೃಷ್ಟಿ ಮಾಡಿದೆ ಒಂದೊಮ್ಮೆ ಅಕಸ್ಮಾತ್ ಈಗ ಅಂಡರ್ ಏಜ್ ನಲ್ಲೇನೆ ಹದಿನೈದು ಹದಿನಾರು ವರ್ಷದಲ್ಲೇನೆ ಪ್ರೀತಿ ಬಿದ್ದು ಬಿಡ್ತಾರೆ ಮೇಜರಿಗೆ ಅಥವಾ ಪ್ರಾಪ್ತ ವಯಸ್ಕಿಗೆ ಬರೋಕ್ಕಿಂತ ಮುಂಚೆನೆ ಆತರದಕ್ಕೆ ಒಳಗಾಗ್ಬಿಡ್ತಾರೆ ಅಂತ ಅನ್ನೋದು ತುಂಬಾ ವ್ಯಾಪಕವಾಗಿ ಪ್ರಕರಣಗಳು ಜನವಾದಿಗೂ ಬರ್ತಾ ಇದಾವೆ ನಾವು ಕೂತ್ಕೊಂಡು ಅದನ್ನ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ಆದ್ರೆ ಪ್ರಶ್ನೆ ಇರೋದು ಒಂದೊಮ್ಮೆ ಅಂಡರ್ ಏಜಲ್ಲಿ ಅಂತದಕ್ ಬಿದ್ರೆ ಕೂರಿಸಿ ಮಾತಾಡಿಸಿ ನಿಮ್ದು ನೀವು ಆ ಏಜಿಗೆ ಪ್ರಾಪ್ತ ವಯಸ್ಕ ಬರೋವರೆ ಕಾಯಿರಪ್ಪ ನೀವು ಆ ನಂತರವೂ ನಿಮ್ಮ ಪ್ರೀತಿ ಹೀಗೆ ಉಳಿದಿದ್ರೆ ನೀವಿಬ್ರು ಒಟ್ಟಿಗೆ ಬದುಕುವಂತಹ ಸಾಧ್ಯತೆಗಳು ಇದೆ ಅಂತ ನಿಮ್ಗೆ ಖಚಿತ ಆದ್ರೆ ಖಂಡಿತ ಮದುವೆ ಮಾಡ್ಕೊಳ್ಳುವರಂತೆ ಅಂತ ಹೇಳುವಂತಹ ಮನೋಭಾವ ಪೋಷಕರಿಗೋ ಸಮಾಜಕ್ಕೋ ಸರ್ಕಾರಕ್ಕೋ ಇದೆಯಾ ಇಲ್ಲ ಅಲ್ವಾ ಹಾಗಾಗಿ ನಮಗೆ ಬೇಕ ನಾನು ಆಗ್ಲೇ ಹೇಳಿದಾಗೆ ಸೋಶಿಯೋ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಇಶ್ಯೂ ಅಂತ ಹೇಳಿ ಸಮಾಜೋ ಆರ್ಥಿಕ ಅಂತ ಹೇಳ್ತೀವಲ್ಲ ನಾವು ಅಂಥದ್ದನ್ನು ಮೂಡಿಸೋದಕ್ಕೆ ನಮ್ಮಲ್ಲಿ ಕೆಲಸ ಆಗ್ಬೇಕು ನಂಬರ್ ಒನ್ ಐ ಎಮ್ ಆರ್ ಎಮ್ ಎಮ್ ಆರ್ ಇವುಗಳೂ ಕೂಡ ಸೈಂಟಿಫಿಕಲಿ ನನ್ನ ಫಿಸಿಕಲ್ ಕೆಪಾಸಿಟಿ ಕ್ಯಾರಿಯ್ ಕೆಪಾಸಿಟಿ ಅಂತ ಅನ್ನೋದನ್ನ ಒಪ್ಕೋತಾನೇನೆ ಇಡೀ ಸಮಾಜ ನನ್ನ ಆಯ್ಕೆಯ ಹಕ್ಕನ್ನು ಗೌರವಿಸುವ ತರದಲ್ಲಿ ಈ ಕಮಿಟಿಗಳು ಕೆಲಸ ಮಾಡಕ್ ಸಾಧ್ಯ ಆಗಬೇಕು ಹಾಗಾಗಿ ನಮ್ಮ ಸಮಾಜ ನಾನು ಆಂಡ್ರಾಯ್ಡ್ ಫೋನಿಗೆ ಮಾತ್ರವೇ ಆಧುನಿಕತೆ ಅಂತ ನಿರಾಶೆಯಲ್ಲಿ ಹೇಳ್ತಾ ಇಲ್ಲ ಬದಲಿಗೆ ಆಂಡ್ರಾಯ್ಡ್ ಫೋನಿಗೂ ಒಗ್ಗಿಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂತಹ ಸನಾತನ ಮನೋಧರ್ಮ ಇದೆಯಲ್ಲ ಅದು ಹೆಣ್ಣಿನ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಯುವಜನರ ಆಯ್ಕೆಯ ಸ್ವಾತಂತ್ರ್ಯವನ್ನ ಗೌರವಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು ಆಗ ಏನಾಗುತ್ತೆ ಅಂತಂದ್ರೆ ನನ್ನ ಆಯ್ಕೆ ಸರಿ ಇದೆಯೋ ಇಲ್ಲೋ ಅಂತ ಅನ್ನುವಂತಹ ಎಚ್ಚರವಿಲ್ಲದೆ ನಾನೇನಾದ್ರೂ ಅಂಥದ್ದಕ್ಕೆ ಬಿದ್ದ್ಬಿಟ್ರೆ ಇನ್ನೂ ಎರಡು ವರ್ಷ ಮೂರು ವರ್ಷ ನಮ್ಮ ಒಡನಾಟದಲ್ಲಿ ನಾವಿಬ್ರು ಸಂಗಾತಿಗಳಾಗಿ ಬದುಕೋದಕ್ಕೆ ಸಾಧ್ಯ ಇದೆಯೋ ಇಲ್ವೋ ಅಥವಾ ಕಂಪ್ಯಾಟಿಬಿಲಿಟಿ ಅಂತ ಏನು ಹೇಳ್ತಾರಲ್ಲ ಅದು ಸಾಧ್ಯ ಇದೆಯೋ ಇಲ್ವೋ ಫಾರ್ ಸಮ್ ರೀಸನ್ ಅದಿಲ್ಲ ಅಂತ ಅನ್ಸಿದ್ರೆ ಆ ಗಳಿಗೆನಲ್ಲೂ ಕೂಡ ಎಸ್ ವಿ ವಿಲ್ ಬ್ರೇಕ್ ಅಂತ ಹೇಳುವಂತಹ ತಿ ನಮ್ಮ ಆ ಮನಸ್ಥಿತಿಗೆ ಅಂತಹ ಪರಿಸರಕ್ಕೆ ನಾವು ತಯಾರಾಗಬೇಕು ಅದಿಲ್ಲದೆ ಇದ್ರೆ ಇಂತಹ ಅನಿಷ್ಟಗಳಿದಾವಲ್ಲ ಇವುಗಳನ್ನು ನಮಗೆ ತಡಿಲಿಕ್ಕೆ ಆಗೋದಿಲ್ಲ ನಂಬರ್ ಟು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಇವೆಲ್ಲವನ್ನ ರೂಢಿಸ್ಲಿಕ್ಕೆ ಸಾಧ್ಯ ಆಗಬೇಕು ನಮ್ಮ ಸಂವಿಧಾನ ಹೇಳಿದಂತಹ ಹಲವು ಮೂಲ ತತ್ವಗಳಿದೆಯಲ್ಲ ಅದನ್ನ ಎಳವೆಯಿಂದಲೇ ನಮಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗಬೇಕು ನಂಬರ್ ತ್ರೀ ನಮ್ಮ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಸಿಸ್ಟಮ್ ಇದೆಯಲ್ಲ ಅಲ್ಲಿ ಇಂತಹುದು ವೈಜ್ಞಾನಿಕ ವೈಚಾರಿಕ ಸಂವಿಧಾನಿಕ ಇದೆಲ್ಲವನ್ನ ಅರಿವನ್ನು ಮೂಡಿಸುವಂತಹ ಕೆಲಸ ಆಗಬೇಕು ಬಟ್ ಅನ್ಫಾರ್ಚುನೇಟ್ಲಿ ಅಂತ ಯಾವುದನ್ನ ತರುವ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನುವ ಆಕರ್ಷಕ ಕರ್ಣಾಕರ್ಷಕ ಘೋಷಣೆಗಳನ್ನ ಮಾತ್ರ ಕೊಟ್ಟು ನಿಜವಾಸ್ತವದಲ್ಲಿ ಅದನ್ನ ಜಾರಿ ತರಬೇಕಾದಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಹಾಗಾಗಿ ಬಾಲ್ಯ ವಿವಾಹದಂತದನ್ನ ನಿಲ್ಲಿಸಬೇಕು ಅಂತಂದ್ರೆ ಅಗೇನ್ ಆ ಕಮಿಟಿಗಳು ಇದಾವಲ್ಲ ಸರ್ ಹೇಳಿದ್ರಲ್ಲ ಕಮಿಟಿಗಳಲ್ಲಿ ಬಹಳ ಸಂದರ್ಭಗಳು ಪೊಲಿಟಿಕಲ್ ನಾಮಿನೇಷನ್ಸ್ ಆಗ್ತಾ ಇರ್ತವೆ ಆ ಪೊಲಿಟಿಕಲ್ ನಾಮಿನೇಷನ್ ಆಗಿ ಬಂದವರಿಗೆ ಯಾಕೆ ಒಂದು ಕಮಿಟಿಲಿ ಆಗಿರ್ತದೆ ಅದು ಹುದ್ದೆ ಅಲ್ಲ ಹೊಣೆಗಾರಿಕೆ ಅದು ಹಾಗಾಗಿ ಒಂದು ಅಲ್ಲಿ ಅಂತಹ ಕಮಿಟಿಗಳಿಗೆ ನೇಮಕ ಮಾಡುವಾಗ ಆಯ್ಕೆ ಮಾಡುವಾಗ ಈ ತರದ ಜ್ಞಾನ ಇರುವ ಈ ತರದ ತಿಳುವಳಿಕೆ ಇರುವಂತವರನ್ನ ತರ ಅಂತದ್ ಒಂದು ಮತ್ತೆ ತಂದವರಿಗೆ ಈ ಕಾನೂನುಗಳ ಮತ್ತು ಒಟ್ಟು ಸಮಾಜದಲ್ಲಿ ಇದರ ಬದಲಾವಣೆಗೆ ಬೇಕಾದಂತಹ ಸಮಾಧಾನ ಭೇದ ದಂಡ ಇವಿಷ್ಟನ್ನು ಬಳಸದಕ್ಕೆ ಬೇಕಾದಂತಹ ತಿಳುವಳಿಕೆಯನ್ನ ಅವರಿಗೂ ಕೂಡ ಫಾರ್ ಎಕ್ಸಾಂಪಲ್ ನಾನೇ ಒಂದು ಕಮಿಟಿ ಮೆಂಬರ್ ಇದ್ರೂ ಕೂಡ ನನಗೂ ಕೂಡ ಒಟ್ಟಾರೆಯಾಗಿ ಅದನ್ನ ತಿಳಿಸುವಂತಹ ವರ್ಕ್ಶಾಪ್ಗಳನ್ನ ಮಾಡಬೇಕು ಮತ್ತು ಅದು ಕೆಳ ಹಂತದವರೆಗೂ ಹೋಗ್ಬೇಕು ಅದನ್ನು ಮಾಡದೇ ಇದ್ರೆ ಕೇವಲ ಕಾನೂನು ಖಂಡಿತ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಮತ್ತೆ ಇರುವವರಿಗೆ ಹೊರೆ ಹೊರಿಸುವ ಬದಲು ಅಬಂಡಂಟ್ ಮಾನವ ಸಂಪನ್ಮೂಲ ಇದೆ ನಮ್ಮ ದೇಶದಲ್ಲಿ ಮಾಡಿ ರಿಕ್ರೂಟ್ಮೆಂಟು ಯು ಪೇ ದೆಮ್ ಗೌರವವಾಗಿ ಅವರನ್ನು ಎಂಪ್ಲಾಯೀಸ್ ಆಗಿ ನಡೆಸ್ಕೊಳ್ಳಿ ಕಮಿಟಿ ಸದಸ್ಯರುಗಳಾಗಿ ಮಾಡಿಕೊಳ್ಳಿ ಮತ್ತು ನಿಜವಾದ ಅರ್ಥದಲ್ಲಿ ಬಲಿಷ್ಠ ಭಾರತವನ್ನು ಬೆಳೆಸಬೇಕು ಅಂತಂದ್ರೆ ಪ್ರಭುತ್ವ ಭಾರತದ ಕ್ಯಾರೆಕ್ಟರ್ನ ಉಳಿಸ್ಕೊಂಡು ಬಲಿಷ್ಠ ಭಾರತವನ್ನ ಕಟ್ಟಬೇಕು ಏಕದೇಶ ಮಹಾನ್ ದೇಶ ಅಲ್ಲ ವಿವಿಧತೆಯಲ್ಲಿ ಏಕತೆ ಇರುವಂತಹ ದೇಶವನ್ನ ಹಾಗೆ ಉಳಿಸ್ಕೊಳ್ಳುವಂತಹ ರಾಜಕೀಯ ಇಚ್ಛಾಶಕ್ತಿ ಬೇಕು ಆಗ ಮಹಿಳೆಯ ಘನತೆಯ ಬದುಕು ಅತ್ಯಂತ ಅಗತ್ಯ ಅಂತ ಅರ್ಥ ಮತ್ತು ಇಂತಹ ಬಾಲ್ಯ ವಿವಾಹದಂತಹ ಅನಿಷ್ಟವನ್ನ ಮೂಲೋತ್ಪಾಟ ಮಾಡಲಿಕ್ಕೆ ಸಾಧ್ಯ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ವಿಮಲಾ ಅವರು ತುಂಬಾ ಅದ್ಭುತವಾಗಿ ವಿಚಾರಗಳು ಮಂಡಿಸಿದ್ರು ಬಹುಶಃ ಸೊ ನಿನ್ನೆ ಮತ್ತು ಇವತ್ತು ನಮ್ಮ ಚರ್ಚೆಗಳಲ್ಲಿ ಒಳ್ಳೆ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ ಈ ಅಂಶಗಳು ನಿಮಗೂ ಕೂಡ ದಾಟುತ್ತೆ ಅಂತ ನಾನು ಅನ್ಕೋತೀನಿ ಧನ್ಯವಾದ ವಿಮಲ ಮೇಡಮ್ ನಮ್ಮ ಜೊತೆ ಮಾತಾಡೋಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ವೆಂಕಟೇಶ್ವರ ನಿಮಗೂ ಕೂಡ ತುಂಬಾ ಧನ್ಯವಾದ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಅಲಾಟ್ ಬಾಲ್ಯ ವಿವಾಹದ ಬಗ್ಗೆ ಒಂದು ಅದರ ಎರಡನ್ನೂ ಸೇರಿಸಿ ಬಾವಿ ಅನ್ನೋ ಮಾತನ್ನು ಹೇಳಿದರೆ ತುಂಬ ಚೆನ್ನಾಗಿದೆ ಬಾಲ್ಯ ವಿವಾಹ ಅಂದರೆ ಅದು ಬಾವಿಗೆ ತಳ್ಳೋ ಥರ ತಾವು ಹೇಳಿದ್ರಿ ಸೊ ಆ ಬಾವಿ ತಳ್ಳೋ ತಳ್ಳುವನ್ನ ತಳ್ಳೋದನ್ನ ತಡೆಯೋ ಕಟ್ಟುವ ನಿಟ್ಟಿನಲ್ಲಿ ಏನೆಲ್ಲ ಮೆಕ್ಯಾನಿಸಂಗಳಿದೆ ಮತ್ತು ಅದರಲ್ಲಿ ಇರುವಂತಹ ಲೂಪ್ ಹೋಲ್ಸ್ ಗಳಿದೆ ಮತ್ತು ಸಮಗ್ರವಾಗಿ ಬದಲಾವಣೆ ಆಗಬೇಕಾಗಿರೋ ಅಂಶಗಳು ಏನು ಅನ್ನೋದ್ರ ಬಗ್ಗೆ ಇದರಲ್ಲಿ ಸಾಕಷ್ಟು ಚರ್ಚೆ ಆಯಿತು ಸರ್ಕಾರದ ಟಿವಿಗಳಿಗೆ ಒಂದು ಎಲ್ರೂ ಕೇಳಂತದ್ದು ಐದನೇ ತರಗತಿಯಿಂದ ಸಿ ವರ್ಗೂ ಒಂದು ಪಟ್ಟದಲ್ಲಿ ಬಾಲ ದುಷ್ಪರಿಣಾಮಗಳ ಬಗ್ಗೆ ಬರಬೇಕಂತ ಒಂದೇದು ಮತ್ತೆ ರಿಪೀಟೆಡ್ ಆಗಿ ಈ ಮಕ್ಕಳಿಗೆ ನಾವು ಹೈಸ್ಕೂಲ್ ಮತ್ತು ಮತ್ತೆ ಕಾಲೇಜಲ್ಲಿ ರಿಪೀಟೆಡ್ ಆಗಿ ಇದ್ರ ಬಗ್ಗೆ ಜಾಗೃತಿ ಮೂಡಿಸುವಂತದ್ದಾಗಬೇಕು ಸಪ್ತಾಹ ತರ ಮಾಡಬೇಕು ಸರ್ಕಾರ ಅಂತ ಅದು ಎಸ್ ಇದು ಇಲ್ಲ ಅಂತಂದ್ರೆ ನನಗೆ ಆಶ್ಚರ್ಯ ಆಗ್ತದೆ ಅಂದ್ರೆ ಈ ಥರದ ವಿಚಾರಗಳು ಎಲ್ಲ ಒಂದು ಕಡೆ ಪಾಠ ಪಾಠದಲ್ಲಿ ಎಲ್ಲೋ ಒಂದು ಕಡೆ ಬರಬೇಕು ಸೊ ಅದು ಇಲ್ಲ ಅಂತಂದ್ರೆ ನಿಜಕ್ಕೂ ಅದು ಅಚ್ಚರಿ ಅಂಶ ಅಂತ ನನಗನ್ಸುತ್ತೆ ಯಾಕೆಂದ್ರೆ ಒಂದಷ್ಟು ಇದ್ದು ಈ ಗೊತ್ತಿಲ್ಲ ಏನೇನಾಗಿದೆ ಅಂತ ಹೇಳಿ ಆ ಅಂಶಗಳು ಕೂಡ ಪಠ್ಯದಲ್ಲಿ ಬರಲಿ ಮತ್ತು ಬೇರೆ ಬೇರೆ ರೀತಿಯಿಂದ ಅದು ಮಕ್ಕಳ ಕೇವಲ ಮಕ್ಕಳಿಗೆ ಮಾತ್ರವಲ್ಲ ಪೋಷಕರು ಕೂಡ ಆ ವಿಚಾರಗಳು ತಲುಪುವಂಥ ಒಂದು ವ್ಯವಸ್ಥೆನ ನಿರ್ಮಾಣ ಆಗಬೇಕಾಗಿದೆ ಆ ಆ ಮೂಲಕ ಮಾತ್ರ ಇದನ್ನ ತಡೆಗಟ್ಟಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆ ಮುಗಿಸ್ತಾ ಇದೀನಿ ಇದು ದಿಕ್ಸೂಚಿ ಟಿವಿ ವಿ ಫೈನ ಪ್ರಸ್ತುತಿ ಟಿವಿ ವಾಸ್ತವದ ಪ್ರತಿರೂಪ